ಶಿವಕುಮಾರರು ದೇವರೇ ಸಿದ್ದೇಶ್ವರರು ದೇವರೇ ಈಗ ನಮಗೆ ಅವರ ಆದರ್ಶಗಳು ನಮಗೆ ದೇವರಾದದ್ದು ಇಂಥ ಒಂದೇ ಒಂದು ಆದರ್ಶವನ್ನ ನೀವು ತೋರಿಸಲಿಲ್ಲ ಅಲ್ಲ ಬ್ರಿಟಿಷ್ ವಂಶದ ಪಳೆಯುಳಿಕೆ ಆಸ್ತಿಕರೆಂಬ ಭಾವದ ನಾಸ್ತಿಕರಿ ಮುಖವಾಡದ ಜೀವನದಿಂದಾಗಿ ಜನರು ಮೋಸ ಹೊಡೆದರು ಆನೆ ಕಟ್ಟು ಕಟ್ಟಿ ಅವರು ನೀರು ಕೊಟ್ಟರು ಫ್ಯಾಕ್ಟ್ರಿ ಕಟ್ಟಿ ಕೆಲಸ ಕೊಟ್ಟರು ಶಾಲೆ ಕಟ್ಟಿ ವಿದ್ಯಾಭ್ಯಾಸ ಕೊಟ್ಟರು ಸ್ವಾರ್ಥಕ್ಕೆ ಜನರನ್ನು ಉಪಯೋಗ ಮಾಡಲಿಲ್ಲ ಹಾಗಾಗಿ ಮೈಸೂರು ಅರಮನೆ ಇವತ್ತಿಗೂ ಆಸ್ಥಾನ ಉಳ್ಕೊಂಡಿದೆ ಎಲ್ಲೆಲ್ಲಿ ದೈವಸ್ಥಾನ ಇದೆಯೋ ಅದೆಲ್ಲವೂ ಧರ್ಮಸ್ಥಳಗಳೇ ಈ ಧರ್ಮಸ್ಥಳ ಹಾಗಿದ್ರೆ ಈಗ ಜಗದ್ವಿಖ್ಯಾತಿ ಯಾಕಾಯಿತು ಅಲ್ಲ ಇದೊಂದು ಮಾರ್ಕೆಟ್ ಅಂತೇಳಿ ನೀವು ಚಪ್ಪಲಿ ಸ್ಟ್ಯಾಂಡಲ್ಲಿ ಇಟ್ಟಿದ್ರೆ ಹಣ ಕೊಡಬೇಕು ನೀವು ಕಾರ್ಕ್ ಪಾರ್ಕ್ ಮಾಡಿ ಪಾರ್ಕ್ ಮಾಡಿದರೆ ಹಣ ಕೊಡಬೇಕು ನೀವು ದರ್ಶನ ಮಾಡಿದರೆ ಐನೂರು ರೂಪಾಯಿ ಕೊಡಬೇಕು ಅಲ್ಲಿ ಎಲ್ಲವೂ ಧರ್ಮ ಇದೆ ಧರ್ಮ ಇದೆ ಅಂತ ಹೇಳ್ತೀರಲ್ಲ ನೀವು ಅವನು ಬರೆಯ ಒಂದು ರೀತಿಯಲ್ಲಿ ಒಂದು ಸೃಷ್ಟಿ ಮಾಡಿದ ಗೊಂಬೆ ಮಾತ್ರ ನಿದ್ದೆ ಬಂದವನನ್ನು ಎಬ್ಬಿಸಬಹುದು ನಿದ್ದೆ ಬಂದಾಗೆ ಮಾಡಿದವನನ್ನು ಎಬ್ಬಿಸ್ಲಿಕ್ಕೆ ಆಗತ್ತಾ ಏನು ಮುಂದಿನ ದಾರಿ ನಿಮ್ಮ ಹೋರಾಟದ ದಿಕ್ಕೆ ಯುದ್ಧವನ್ನ ಮೂರ್ತ ನೋಡಿ ಆರಂಭಿಸಬಹುದು ಯುದ್ಧವನ್ನ ಮೂರ್ತ ನೋಡಿ ನಿಲ್ಲಿಸಲಾಗ ನಿಲ್ಲಿಸಲಿಕ್ಕೆ ವೀಕ್ಷಕರೇ ನಮಸ್ಕಾರ ಇವತ್ತಿನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತು ನಮ್ಮ ವಿಶೇಷ ಅತಿಥಿ ಶ್ರೀ ತಮ್ಮಣ್ಣ ಶೆಟ್ಟರು ತಮ್ಮಣ್ಣ ಶೆಟ್ಟರನ್ನ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಸರ್ ನಮಸ್ಕಾರ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಒಂದು ಕಡೆ ಸೋಮನಾಥ್ ನಾಯಕರಿದ್ದಾರೆ ಅವರು ಸಾಕಷ್ಟು ದಾಖಲೆಗಳನ್ನು ಮುಂದೆ ಇಟ್ಟು ಭೂಮಿ ಹಗರಣಗಳು ಬೇರೆ ಬೇರೆ ಹಗರಣಗಳನ್ನು ಅವರು ಮಾತಾಡ್ತಾ ಇದ್ದಾರೆ ಅದರ ಬಗ್ಗೆ ಮಾತಾಡಲಿ ಅಂತ ಸವಾಲಾಗ್ತಾಯಿದ್ದಾರೆ ನೀವು ದೈವಿಕ ಧಾರ್ಮಿಕ ಆರಾಧನೆಯ ನಂಬಿಕೆ ನೆಲೆಯಲ್ಲಿ ನೀವೊಂದಷ್ಟು ಸವಾಲಾಗ್ತಾ ಇದ್ದಾರೆ ನೀವು ಯಾಕೆ ನೇರವಾಗಿ ಅವ್ರನ್ನ ಕೇಳಬಾರ್ದು ಎಲ್ಲಿ ಆದರೂ ನಾನು ನಿಮ್ಮ ಹತ್ರ ಕೇಳ್ತಾ ಇದ್ದೇನೆ ಆ ಮನುಷ್ಯ ಇವತ್ತು ಯಾರು ಆ ಉನ್ನತ ವ್ಯಕ್ತಿ ಇದನಲ್ಲ ಆ ವ್ಯಕ್ತಿ ಸಮಾಜದಲ್ಲಿ ತೊಂದರೆಗಳಾದಾಗ ಬಾಯಿ ಬಿಟ್ಟ ಇತಿಹಾಸಗಳಿದೆಯಾ ಅಂದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ವಿದ್ಯಾರ್ಥಿ ಗಲಾಟೆ ಆಯಿತು ಬಾಯಿ ಬಿಟ್ಟಿದಾನ ಧರ್ಮದ್ವೇಷಗಳು ಕಮ್ಯುನಲ್ ಕೋಮು ಗಲಾಭೆ ಹಿಂದೂ ಮುಸ್ಲಿಂಗಳು ಪಾನಿ ಅಪಾರ ಆಸ್ತಿ ಪಾನಿ ಮನಸ್ಸು ಒಡೆಯಿತು ಏನೇನಾಯಿತು ಮಾತಾಡಿದ ಮಾತಾಡಿದ ಅಲ್ಲ ಯಾವುದೇ ಒಂದು ರೀತಿಯಲ್ಲಿ ತುಳುನಾಡಿನ ದೈವಾರಾಧನೆಗಳು ಸ್ಥಾನ ಪಲ್ಲಟನವಾಯಿತು ದೈವಾರಾಧನೆಗಳು ವ್ಯಾಪಾರಗಳಾಯಿತು ಜನರು ಅನೇಕ ದೇವಾರಾಧನೆದ ವಿಚಾರಗಳು ನಾಶ ಆಗಲು ಮಟ್ಟಕ್ಕೆ ಮುಟ್ಟಿತ್ತು ಇದು ಎಲ್ಲವೂ ಆದಾಗ ಎಲ್ಲಿಯಾದರೂ ಸ್ವರ ತೆಗೆದಿದ ಉಪನ್ಯಾಸವನ್ನು ಯಾರು ಕೊಡ್ಬೋದು ಎಲ್ಲೋ ಕೊಟ್ಟು ಗಂಟೆಗಟ್ಟಲೆ ಮಾತಾಡಿ ಆಶೀರ್ವಾದ ನಮಗೆ ನಿಮ್ಮ ಅಗತ್ಯ ಇಲ್ಲ ನಾವು ಕೇಳಿದ ಪ್ರಶ್ನೆಗೆ ಉತ್ತರಿಸಲಿಕ್ಕೆ ಸಾಧ್ಯ ಇದೆ ನಿಮ್ಮಲ್ಲಿ ಅಲ್ಲ ನೀವು ಎಲ್ಲಿಯಾದರೂ ಪ್ರಶ್ನೆ ಮಾಡಿದ್ದೀರಾ ಅದು ಬಿಡಿ ಒಂದು ಅವರ ದೇವಸ್ಥಾನಕ್ಕೆ ಒಬ್ಬ ಮೀನು ತಿಂದು ಬಂದ ಕೋಳಿ ತಿಂದು ಬಂದ ಎಂಬ ಚರ್ಚೆ ಬಂತು ನಾನು ಇರಲಿ ಕೋಳಿ ತಿನ್ನಲಿ ಮೀನು ತಿನ್ನಲಿ ಬರಲ ಬೇಡ ಅಂತ ಕೇಳುವುದಲ್ಲ ನಮಗೆ ಬೇಜಾರಾದದ್ದು ಆ ಕ್ಷೇತ್ರದ ಆ ಅನ್ನಪ್ಪ ಮತ್ತು ಮಂಜುನಾಥನನ್ನು ಈ ಮಾಧ್ಯಮಗಳು ಬಂದು ತೋರಿಸುವಾಗ ಆವಾಗ ಬಾಯಿಬಿಟ್ಟಿದ ಆ ಮನುಷ್ಯ ಕೇಳಿ ತಿನ್ನುವುದು ಬಿಡೋದು ಅವರ ಕರ್ತವ್ಯ ಆದರೆ ದೇವರನ್ನು ಇದಕ್ಕೆ ಇಳಿಬೇಡಿ ಅದು ಯಾವುದೇ ರೀತಿಯಲ್ಲಿ ಒಂದ ಬೇಕು ಒಂದ ಬೇಡ ಬಾ ಇಲ್ಲ ಬರಬೇಡ ತೆಗೆದಿದ ಒಂದೇ ಒಂದು ಸ್ವರ ಇರಲಿಲ್ಲ ಇವತ್ತಿನವರೆಗೂ ಎತ್ತಲಿಲ್ಲ ನೋಡಿ ಭೀಷ್ಮನ ಮೌನವೇ ಕೊನೆಗೆ ಶರಮಂಚದಲ್ಲಿ ಇಚ್ಛಾಮರಣಕ್ಕೆ ಕಾರಣ ಆಯಿತು ನೀವು ಅದೇ ರೀತಿ ಅಲ್ಲಿ ಏನು ಆಗುತ್ತದೆ ಅಂತ ನಿಮಗೆ ಗೊತ್ತಿದ್ದು ಮೌನಕ್ಕೆ ಶರಣಾಗಿದ್ದೀರಿ ನೂರು ನೂರ ಹನ್ನೆರಡರಷ್ಟು ಮರಣ ಆಯಿತು ಸೌಜನ್ಯನ ತಾಯಿಯ ಕಣ್ಣೀರಿಗೆ ಕೂಗ್ತಾ ಇದ್ದಾಳೆ ಏನು ಬೇಡ ನೀವು ಮಾಡೋದು ಬೇಡ ನಿಮ್ಮ ಜಸ್ಟ್ ಒಂದು ಚಿಕ್ಕ ಸಾಂತ್ವನದ ನುಡಿ ಹೇಳದ ಭೀಷ್ಮಾಚಾರಿಗಳು ಮುಂದೆ ಇಚ್ಛಾಮರಣಕ್ಕೆ ಸಿದ್ಧರಾಗಿರಿ ಅಂತ ಹೇಳುವಂಥದ್ದು ನಾವು ಅಂದರೆ ನೀವು ಅವ್ರನ್ನ ನೇರವಾಗಿ ಪ್ರಶ್ನೆ ಮಾಡಲಿಕ್ಕೆ ನೀವು ತಯಾರಿಲ್ಲ ಯಾವ ರೀತಿ ಹೇಳಬೇಕು ನೋಡಿ ಈಗ ವೇದಿಕೆಗಳಲ್ಲಿ ವೇದಿಕೆಗಳಲ್ಲಿ ಸೋಮನಾಥನ ನಾಯಕರ ಬಗ್ಗೆ ಹೇಳಿದ್ದೀನಿ ನೀವು ಈಗ ಈಗ ನಮಗೂ ಸಹ ಈಗ ಎಲ್ಲ ಕೇಸಾದವರಿಗೆ ಅಲ್ಲಿ ಮಂಜುನಾಥನನ್ನು ನಂಬಿದಾಗೆ ನಾವು ಸೋಮನಾಥನನ್ನು ನಂಬುವ ಪರಿಸ್ಥಿತಿ ಬಂದಿದೆ ಈಗ ಇನ್ನು ಸೋಮನಾಥನ ನಂಬಬೇಕು ಯಾಕಂದರೆ ಎಲ್ಲವನ್ನ ಸ್ಪಷ್ಟವಾದಂಥ ದಾಖಲೆ ಸಮೇತ ತೆಗೆದಿಟ್ಟು ಇವರು ಹಾಕಿದ ಮಾನನಷ್ಟಗಳಿಗೆಲ್ಲ ಉತ್ತರ ಕೊಡಲಿಕ್ಕೆ ಮುಂದೊಂದು ದಿನ ನಮಗೆ ಅವರ ಗ್ರಂಥವೇ ಪ್ರಯೋಜನ ಆಗುವಂಥದ್ದು ಈಗ ಪ್ರಯೋಜನಕಾರಿಯಾಗ್ತದೆ ಸೋಮನಾಥರ ಮಾಡಿದ್ದು ಮಾಡಿದ್ದು ಒಂದು ನೋಡಿ ಕರಿಬೇಕು ಅಂತ ಹೇಳ್ತಾ ಇದ್ದೀರಲ್ಲ ನೀವು ಏನು ಅವರನ್ನು ಹೋಗಿ ಅವರ ಚಾಪೆಗೆ ಹೋಗಿ ನಾವು ಎಬ್ಬಿಸಿ ಬರಬೇಕಾ ಸಾರ್ವಜನಿಕ ವೇದಿಕೆಗಳಲ್ಲಿಯೂ ಇದೇ ಈಗ ಈ ದಿನದ ವೇದಿಕೆಯಲ್ಲಿಯೂ ಅವರಿಗೆ ಸ್ಪಷ್ಟವಾಗಿ ನಿಮ್ಮಲ್ಲಿ ದೈವಾರಾಧನೆ ಮತ್ತು ನೀವು ಈ ನೀವು ಧಾರ್ಮಿಕ ವಿಚಾರದಲ್ಲಿ ತಪ್ಪಿದ್ದೀರಂತ ಹೇಳುವಂಥದ್ದು ನೀವು ಪ್ರಾರ್ಥನೆ ಮಾಡೋದಿಲ್ಲ ನಿಮ್ಮಲ್ಲಿ ಯಾಕೆ ಮಾಡೋದಿಲ್ಲ ಎಂಬ ಚರ್ಚೆ ಇವತ್ತಿಗೂ ನೀವು ನಿಮಗೆ ನಾನು ಸತ್ ಸನ್ನದ್ಧರಾಗ್ತೇವೆ ಎಲ್ಲ ವೇದಿಕೆಗಳಲ್ಲೂ ನಿಮ್ಮನ್ನು ಕರೆದಿದ್ದೇವೆ ಸೋಮನಾಥ ನಾಯಕರು ಕರೆದಿದ್ದಾರೆ ನೀವೇ ಅದಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡಿ ಒಂದೇ ಒಂದು ದಿನ ಪತ್ರಿಕೆಯಲ್ಲಿ ನೀವು ಹೇಳಿದ್ದು ಸರಿಯಲ್ಲ ತಪ್ಪು ಎಂಬ ಮಾತನ್ನು ಕೊಡಬಹುದಿತ್ತಲ್ಲೋ ಅವರಿಗೆ ಏನು ಕೊಡಬೇಕು ಮಾಧ್ಯಮ ಈಗ ನಮಗೆಷ್ಟು ಸ್ವಾತಂತ್ರ್ಯ ಅವರಿಗೂ ಮಾಧ್ಯಮದಲ್ಲಿ ಮಾತಾಡಲಿಕ್ಕೆ ಅಷ್ಟೇ ಸ್ವಾತಂತ್ರ್ಯ ಇಲ್ವಾ ನಾವು ಹೋಗಿ ನೇರ ಬಂದು ನೋಡಿ ಸ್ವಾಮಿ ಹೀಗೆ ನಾನು ಬಂದಿದ್ದೇನೆ ಮಾತಾಡುವಂಥ ಕೇಳುವಂಥದ್ದಲ್ಲ ಈ ಈ ವೇದಿಕೆಗಳಲ್ಲಿ ಕೊಡುವಂಥ ಉತ್ತರಗಳು ಅವರಿಗೆ ಕಿವಿಗೆ ಬೀಳಲಿ ಅಂತಲೇ ಕೇಳುವಂಥದ್ದು ಅದಕ್ಕೆ ವೇದಿಕೆ ನಿರ್ಮಾಣ ಮಾಡಬೇಕಾದವರವರು ನಾವು ಅವರು ಎಲ್ಲಿದ್ದಾರೆ ಅವರು ಬಂದು ಈ ವಿಚಾರಗಳನ್ನ ಮಾತಾಡ್ತೇವೆ ನಾವು ಇನ್ನೇನು ಮಾತಾಡಬೇಕು ಅವರು ಜ ನಿಮಗೆ ನೇರ ಮಾತಾಡಲಿಕ್ಕೆ ಬರೋದಿಲ್ಲ ಅವರೊಂದು ಕೇಸ ಹಾಕೋದಿಲ್ಲ ಯಾರು ಹತ್ರ ಸೀನಪ್ಪ ರಾಮಪ್ಪ ಧೂಮಪ್ಪಲ್ಲಿ ಹಾಕಿರ್ತಾರೆ ಅವರು ಹಾಕೋದಿಲ್ಲ ನಾವು ಹೇಳುವಂಥದ್ದು ಇಷ್ಟೇ ಏನೇ ಇರ್ಬೋದು ನಮಗೆ ದೈವ ಮತ್ತು ದೇವರ ಮೇಲೆ ನಂಬಿಕೆ ಇದೆ ಆ ನಂಬಿಕೆಯ ಪ್ರಕಾರ ಏನು ಅಂತೇಳಿದೆ ಒಂದೇ ಒಂದು ಆರೋಪಿಯಲ್ಲಿ ಸಿಕ್ಕಿದರೆ ನೂರತ್ತು ನೂರ ಹನ್ನೆರಡು ಪ್ರಯತ್ನ ಇದಕ್ಕೂ ಮೋಕ್ಷ ಸಿಗ್ತದೆ ಅಪರಾಧಿಗಳು ಸಿಕ್ಕಿಯೇ ಸಿಗ್ತದೆ ಯಾಕೋಸ್ಕರ ಇವರನ್ನು ಪ್ರಭಾವ ಬಳಸಬೇಕಂತ ಇರುವಂಥ ಯಾಕೆ ಇವರನ್ನು ಬಚಾವ್ ಮಾಡೋದು ಈಗ ನೋಡಿ ಅವರು ರಾಜ್ಯಸಭಾ ಸದಸ್ಯರು ಕೂಡ ಅದು ಸಾಂವಿಧಾನಿಕ ಹುದ್ದೆಯಲ್ಲಿದ್ದಾರೆ ಬಿ ಜೆ ಪಿ ಸರ್ಕಾರ ನರೇಂದ್ರ ಮೋದಿಯವರ ಸರ್ಕಾರ ಇವರ ಸೇವೆಗಳನ್ನು ಕಂಡು ಮನಸೋತು ಇವರಿಗೆ ರಾಜ್ಯಸಭಾ ಸದಸ್ಯತ್ವವನ್ನು ದಯಪಾಲಿಸಿದೆ ಅವರು ಭಾಳ ಗೌರವಯುತವಾದ ಸ್ಥಾನದಲ್ಲಿದ್ದಾರೆ ಅವರು ಸಾರ್ವಜನಿಕರಿಗೆ ಉತ್ತರದಾಯಿ ಈಸ್ ಅಕೌಂಟೆಬಲ್ ಈಸ್ ಆನ್ಸರ್ಬಲ್ ಸೊ ಈ ನೆಲೆಯಲ್ಲಾದರೂ ನೀವು ತೆಲುಗಾಡಿನ ಜನರು ನೀವು ಪ್ರಶ್ನೆ ಮಾಡ್ಬೋದಲ್ಲ ನೀವು ರಾಜ್ಯಸಭಾ ಸದಸ್ಯರಿದ್ದೀರಿ ಬನ್ನಿ ನೀವು ಉತ್ತರ ಕೊಡಿ ಅಂತ ಕೇಳ್ಬೋದಲ್ವ ನೋಡಿ ಅಲ್ಲಿ ದೊಡ್ಡ ನಾವೀಗ ದೈವಾರಾಧನೆಯ ಮಾತನ್ನು ಮಾತಾಡುವವರು ದೈವಾರಾಧನೆದ ಬಗ್ಗೆ ಚರ್ಚೆ ಮಾಡೋರು ಇವರು ತಪ್ಪಿದ್ದೆ ಅಲ್ಲಿ ಅಂತ ಹೇಳುವಂಥದ್ದು ಒಬ್ಬ ದೈವದ ಗಡಿ ಪ್ರಧಾನ ಒಬ್ಬ ದೈವದ ನರ್ತಕ ಒಬ್ಬ ದೈವಕ್ಕೆ ಕಲಸಧಾರಣೆ ಆದವ ಒಬ್ಬ ದೈವತ್ತ ಗುತ್ತಿನವ ಅದಕ್ಕೆ ಸಂಬಂಧಪಟ್ಟ ವ್ಯಕ್ತಿಗೆ ಅದರದೇ ಆದಂಥ ಪ್ರಮಾಣಬದ್ಧವಾದಂಥ ಕಲಸಧಾರಣೆಗಳು ಆದವನು ಯಾವತ್ತೂ ರಾಜಕೀಯಕ್ಕೆ ಪ್ರವೇಶ ಮಾಡಬಾರ್ದು ಸಾರ್ವಜನಿಕ ಜನದಲ್ಲಿ ಜನರಿಗೆ ಬೈಬಾರ್ದು ಜನರಿಗೆ ಜನರಿಗೆ ಶಾಪ ಇಡಬಾರ್ದು ಅವನಿಗೆ ಗಾಲದ ಮೀನನ್ನು ತಿನ್ನಬಾರದು ಬಡ್ಡಿಯನ್ನು ತಿನ್ನಬಾರ್ದು ಅವನಿಗೆ ಆಹಾರ 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 ಕ್ರಮಗಳಿದೆ ಅವನಿಗೆ ಜೀವನಕ್ಕೆ ಒಂದು ವಿ ಅವನಿಗೆ ಅವನದ ಚೌಕಟ್ಟಿದೆ ಅವರು ಎಲ್ಲರಿಗೂ ಆದರ್ಶ ಪ್ರಯಾಣಾಗಿ ಬದುಕಬೇಕು ಇವನಿಗೆ ಇಷ್ಟೆಲ್ಲ ಅಧಿಕಾರವನ್ನು ತೆಗೆದು ನನಗೆ ರಾಜಕೀಯಗೂ ಬೇಕು ಅಂತ ಹೋಗಿದಾರಲ್ಲ ಇಲ್ಲೇ ತಪ್ಪಿದ್ದು ಇಲ್ಲೇ ಅನ್ನಪ್ಪ ಅವರನ್ನು ಹಿಂದೆ ನೀನು ಮಾಡಿದ್ದು ತಪ್ಪು ಅಂತ ಹೇಳುವಂಥದ್ದು ಈಗ ಅವರು ಯಾವುದೇ ಕಾರಣಕ್ಕೂ ರಾಜ್ಯಕ್ಕೆ ಪ್ರವೇಶ ಆಗಬಾರ್ದು ದೈವಾರಾಧನೆ ನಿಯಮದಲ್ಲಿ ಗಡಿ ಪ್ರಧಾನ ಇಲ್ಲ ಅಂತ ಹೇಳುವಂಥದ್ದು ತುಳುನಾಡಿನ ಪ್ರಶ್ನೆಗೆ ಬರೋಣ ತುಳುನಾಡಿನ ಜನರು ನೀವು ತುಳುನಾಡಿನ ಬಗ್ಗೆ ಬಹಳ ಗೌರವ ಹೆಮ್ಮೆ ಇಟ್ಟುಕೊಂಡು ಮಾತಾಡ್ತೀರಿ ನಮಗೂ ಕೂಡ ತುಳುನಾಡ ಬಗ್ಗೆ ಬಹಳ ವಿಶೇಷವಾದ ಆಸಕ್ತಿ ಇದೆ ಗೌರವ ಇದೆ ತುಳುನಾಡಿನ ಜನರು ಅಲ್ಲಿನ ರಾಜಕಾರಣಿಗಳು ಯಾರು ಯಾಕೆ ಇಷ್ಟು ಸಮಸ್ಯೆಗಳ ಬಗ್ಗೆ ಯಾರು ಯಾಕೆ ಮಾತಾಡ್ತಾ ಇಲ್ಲ ಇಷ್ಟು ಕೊಲೆ ಸುಲೆಗಳು ಅತ್ಯಾಚಾರಗಳು ಅನಾಥ ಹೆಣಗಳು ನೇತ್ರಾವತಿ ಪವಿತ್ರ ನೇತ್ರಾವತಿ ನದಿಯಲ್ಲಿ ಬೀಳ್ತಾ ಇದ್ದಾವೆ ಯಾಕೆ ಯಾರೂ ಭಾವಿಸ್ತಾ ಇಲ್ಲ ಏನು ನಡೀತಾ ಇದೆ ಎಂಥ ರಾಜಕಾರಣಿಗಳನ್ನು ನೀವು ಆಯ್ಕೆ ಮಾಡ್ತಾ ಇದ್ದೀರಿ ಏನು ಸಮಸ್ಯೆ ಇದು ಈಗ ಇಲ್ಲಿ ಬೆಂಗಳೂರಲ್ಲಿ ಎಲ್ಲರೂ ಹೋಗಿ ಅಲ್ಲಿ ಅಲ್ಲಿ ಕಾಲಭಟದಲ್ಲಿ ಯಾಕೆ ಬೀಳ್ತಾರೆ ಹೇಳಿ ಎಲ್ಲರಿಗೂ ಅದು ಎಲೆಕ್ಷನ್ ಆಗುವಾಗ ಎಲ್ಲರಿಗೂ ಅಲ್ಲಿ ಏನು ಇದ್ದರೂ ಅಲ್ಲಿ ಒಂದು ಒಂದು ವ್ಯವಹಾರ ಸ್ವಾಮಿ ಎಲ್ಲರಿಗೂ ಬೇಕಾಗುವ ರೀತಿಯಲ್ಲಿ ಬೇಕಾಗುವ ರೀತಿಯಲ್ಲಿ ಮಾಡಿದ್ದಾರೆ ಈ ಸ್ತ್ರೀ ಶಕ್ತಿಗಳನ್ನು ಬೇರೆ ಬೇರೆ ಮಾಡಿಕೊಂಡು ಪ್ರಭಾವ ಬೆಳೆಸ್ಕೊಂಡು ಅಲ್ಲಿ ನೋಡಿ ನಿದ್ದೆ ಬಂದವನನ್ನು ಎಬ್ಬಿಸ್ಬೋದು ನಿದ್ದೆ ಬಂದಾಗೆ ಮಾಡಿದವನನ್ನು ಎಬ್ಬಿಸ್ಲಿಕ್ಕೆ ಆಗತ್ತಾ ಆಗತ್ತಾ ಏನು ನಾನೇ ಹೇಳುವಂಥದ್ದು ಇಲ್ಲಿ ಈಗ ಎಲ್ಲರೂ ಹೋಗಿ ಇಡೀ ಎಲ್ಲರೂ ಅಲ್ಲೇ ಬಂದು ಬೀಳ್ತಾರೆ ರಾಜಕಾರಣಿಗಳು ಬೀಳ್ತಾರೆ ಈಗ ಅವರಿಗೆ ನೋಡಿ ಈಗ ಅದಕ್ಕೆ ಉತ್ತರ ಸಿಗ್ತದೆ ಅಂತ ಇಷ್ಟು ವರ್ಷದಿಂದ ಈ ಹೋರಾಟದ ಫಲಗಳು ಏನಂತೇಳಿದರೆ ಒಂದು ಸೌಜನ್ಯನ ತ್ಯಾಗ ಬಲಿದಾನದಿಂದಾಗಿ ಮುಂದೆ ಪ್ರತಿಯೊಬ್ಬರೂ ಪ್ರಶ್ನೆ ಮಾಡುವಂತಾಗಿದೆ ಇಷ್ಟರವರೆಗೆ ಎಲ್ಲರೂ ಹೋಗಿ ಬಿದ್ದಿದ್ದಾರೆ ತಮ್ಮಣ್ಣ ಶೆಟ್ಟರೆ ನಾವು ಕಣ್ಣಾರೆ ಕಂಡಿದ್ದೀವಿ ಸಣ್ಣ ಸಣ್ಣ ಊರಿನಲ್ಲೂ ಕೂಡ ಸಾವಿರಾರು ಜನರು ತಾವು ಹೇಳಿದಾಗೆ ಸಾವಿರಾರು ಜನರು ಬರ್ತಾರೆ ವಾಲೆಂಟ್ರಿಯಾಗಿ ಬರ್ತಾರೆ ಒಂದು ವಾಟ್ಸಪ್ಪಲ್ಲಿ ಮೆಸೇಜ್ ನೋಡಿದ್ರೆ ಸೌಜನ್ಯನ ಪ್ರತಿಭಟನೆ ಸೌಜನ್ಯಳಿಗೆ ನ್ಯಾಯ ಕೊಡಿ ಅಂತ ಏನಾದರೂ ಒಂದು ಹಾಕಿದರೆ ಸಾವಿರ ಗಟ್ಟಲೆ ಜನ ಸೇರ್ತಾರೆ ಒಂದು ದಿವಸ ಮುಂಚೆ ಹೇಳಿದ್ರೆ ಸಾವಿರ ಜನ ಸೇರ್ತಾರೆ ನಾನು ಅದು ನೋಡಿದ್ದೇನೆ ಅಂದರೆ ಜನರಲ್ಲಿ ಆ ರೀತಿ ಆಕ್ರೋಶ ಇದೆ ತುಳುನಾಡಲ್ಲಿ ನಾನು ನಿಮ್ಮ ರಾಜಕಾರಣಿಗಳ ಬಗ್ಗೆ ಕೇಳ್ತಾ ಇದ್ದೀನಿ ಏನಾಗಿದೆ ಈ ರಾಜಕಾರಣಿಗಳಿಗೆ ಇವರು ಯಾಕೆ ಬಾಯಿ ಬೀಜತಾ ಇಲ್ಲ ಎಂಥ ರಾಜಕಾರಣಿಗಳನ್ನು ಈಗಲ್ಲ ಅನಾದಿಯಿಂದಲೂ ಕೂಡ ಹಲವಾರು ವರ್ಷಗಳಿಂದ ಹಲವಾರು ದಶಕಗಳಿಂದ ಇಲ್ಲಿ ನೇತ್ರಾವತಿಯಲ್ಲಿ ಹೆಣಗಳು ಬೀಳ್ತಾ ಇದ್ದಾವೆ ಅತ್ಯಾಚಾರಗಳು ನಡೀತಾ ಇದೆ ಪದ್ಮಲತಾ ನಡೀತು ವೇದವಲ್ಲಿ ನಡೆದಿದೆ ಸೌಮ್ಯ ಭಟ್ ನಡೆದಿದೆ ಹಾಗೆ ಅದು ನಂತರ ನಿರಂತರ ಸೌಜನ್ಯ ಬ ಎಷ್ಟೋ ನಡೆದಿದೆ ಮಾಹುತನಾದ ಕೊ ಜೋಡಿ ಕೊಲೆ ನಡೆದಿದೆ ಅದು ಭಾಳ ಯಾರು ಅಪರಾಧಿ ಅಂತ ನಮಗೆ ಗೊತ್ತಿಲ್ಲ ಅದು ಕಾನೂನು ಮತ್ತು ನ್ಯಾಯಾಲಯ ಹೇಳಬೇಕು ಆದರೆ ಜನರ ಜನರ ಮನಸ್ಸಿನಲ್ಲಿ ಭಾಳ ಭಾಳ ಗಟ್ಟಿಯಾದಂಥ ಅನುಮಾನಗಳಿದ್ದಾವೆ ಆ ಸ್ಥಾಪಿತ ಹಿತಾಸಕ್ತಿಗಳ ಬಗ್ಗೆ ಅಲ್ಲಿ ಪ್ರಶ್ನೆಗಳಿದ್ದಾವೆ ಈ ರಾಜಕಾರಣಿಗಳು ನಿಮ್ಮ ತುಳುನಾಡಿನಲ್ಲಿ ಹತ್ತು ಹದಿನೈದು ಎಮ್ ಎಲ್ ಎಗಳಿದ್ದಾರೆ ಎಂ ಪಿಗಳಿದ್ದಾರೆ ಇವರೆಲ್ಲ ಏನು ಮಾಡ್ತಾ ಇದ್ದಾರೆ ಇಷ್ಟು ವರ್ಷಗಳ ಕಾಲ ಏನು ಮಾಡಿದ್ದಾರೆ ಈಗೇನು ಮಾಡ್ತಾ ಇದ್ದಾರೆ ರಾಜಕಾರಣ ಅಂದರೆ ಮುಂಚೆ ರಾಜಕಾರಣ ಯಾವ ರೀತಿ ಇತ್ತು ಅಂತ ಹೇಳಿದರೆ ಒಬ್ಬ ಸಮಾಜ ಸೇವಕನಾಗಿ ಸಮಾಜದ ಕೆಲಸಗಳನ್ನು ಮಾಡಿಕೊಂಡು ಅವನು ಮುಂದೆ ರಾಜಕಾರಣಿ ಆಗುವುದೋ ಎಲೆಕ್ಷನ್ಗೆ ನಿಲ್ಲುವುದೋ ಜನಪ್ರತಿನಿಧಿ ಆಗುವ ನಿಯಮಗಳು ಇತ್ತು ಈಗಿನ ಹತ್ತಿಪ್ಪತ್ತು ವರ್ಷಗಳ ನಂತರ ಇರುವಂಥ ಅಲ್ಲಿರುವಂಥ ಎಲ್ಲ ರಾಜಕಾರಣಿಗಳನ್ನು ಗಮನಿಸಿ ಗಮನಿಸಿ ಅದು ಎಲ್ಲರೂ ನಿಮಗೆ ಉದ್ಯಮಿಗಳು ಮತ್ತು ಅನಾವಂತರ ನೀವು ನೋಡಿ ಅಲ್ಲಿ ಯಾರಾದರೂ ಒಬ್ಬ ಪ್ರಗತಿಪರ ಕೃಷಿಕ ಒಬ್ಬ ಹೋರಾಟಗಾರ ಒಬ್ಬ ಯಾರಾದರೂ ಅಲ್ಲಿ ರಾಜಕಾರಣಿ ಇದಾನ ನೋಡಿ ನೀವು ಎಲ್ಲ ರಾಜಕಾರಣ ನೋಡಿ ಅವನು ಎಲ್ಲ ಒಬ್ಬ ಕಾಂಟ್ರಾಕ್ಟರ್ ಆಗಿರ್ತಾನೆ ಒಬ್ಬ ಗೇರು ಬೀಜದ ಫ್ಯಾಕ್ಟ್ರಿ ಅವನು ಒಬ್ಬ ಟಯರ್ ಫ್ಯಾಕ್ಟ್ರಿಯನ್ನೊಬ್ಬ ಒಬ್ಬ ಭೂಮಿ ವ್ಯವಹಾರದವನು ಎಲ್ಲರೂ ಉದ್ಯಮಿಗಳೇ ರಾಜಕಾರಣಿಗಳಾದದ್ದು ತುಳುನಾಡಿನಲ್ಲಿ ತುಳುನಾಡಿನಲ್ಲಿ ನಿಮಗೆ ಬಿಡಿ ತನ್ನ ಗರ್ಭಕ್ಕೆ ದೈವದ ಗರ್ಭಗಳೇ ಎಮ್ ಆರ್ ಪಿಯಲ್ಲಿ ಅಲ್ಲಿ ಬರುವಾಗಲೂ ತ ಸಿಗ್ನೇಚರ್ ಮಾಡಿಕೊಂಡು ಸೀದಾ ಬಂದು ಅಲ್ಲಿ ಅಂಥ ದೈವ ಕ್ಷೇತ್ರಗಳು ನಾಗಕ್ಷೇತ್ರಗಳು ಬಲಿಯಾದರೂ ಚಿಂತೆ ಎಲ್ಲ ಫ್ಯಾಕ್ಟ್ರಿಗಳಾಗಬೇಕಂತ ತಿಳ್ಕೊಂಡಿದ್ದಾರೆ ಇದು ಬಿಡಿ ಇಲ್ಲಿ ಇವತ್ತಿಗೂ ಸಹ ಇವರ ಅಣತ್ಯಂತೆ ಬೇಕಾದಾಗೆ ಕುಣಿಯುವಂಥ ತಾಕತ್ತಿದ್ದವರು ಮತ್ತು ಈಗಿನ ರಾಜಕೀಯದ ಹತ್ತು ವರ್ಷಗಳಲ್ಲಿ ತುಳುನಾಡಿನಲ್ಲಿ ಯಾರಿಗೂ ಅವರಿಗೆ ಯಾರನ್ನ ಮೂರನೇ ವ್ಯಕ್ತಿಯನ್ನು ನೋಡಿ ಮತ ಚಲಾಯಿಸ್ತಾರೆ ವಿನ ಅವರನ್ನು ನೋಡಿ ಮತ ಚಲಾಯಿಸ ಮಾಡುವ ಐದು ಸಾವಿರ ಮತ ತೆಗೆಯುವಂಥ ಒಬ್ಬನೇ ರಾಜಕಾರಣಿ ಇಲ್ಲ ತುಳುನಾಡಲ್ಲಿ ಅವನು ಬರೆಯ ಒಂದು ರೀತಿಯಲ್ಲಿ ಒಂದು ಸೃಷ್ಟಿ ಮಾಡಿದ ಗೊಂಬೆ ಮಾತ್ರ ಬೇರೆ ಯಾರದೋ ಮುಖ ನೋಡಿ ಯಾರದೋ ಈಗ ಮೋದಿಯ ಮುಖವೋ ಮುಖದ ಮತ್ತೊಂದು ಮುಖವೋ ಇನ್ನೊಂದು ಮುಖವೋ ನೋಡಿಕೊಂಡು ಮತ ಹಾಕುವುದಲ್ಲದೆ ಇವರಿಗೆ ವೈಯಕ್ತಿಕವಾದಂಥ ಯಾರಿಗೂ ಅಂತ ಒಂದು ಐದು ಸಾವಿರ ಮತ ತೆಗೆಯುವ ಯೋಗ್ಯತೆ ಇಲ್ಲ ಇವರಿಗೆ ಐದು ಸಾವಿರ ಮತ ಒಬ್ಬನೇ ಒಬ್ಬ ರಾಜಕಾರಣಿ ಇಲ್ಲ ಈಗ ಈಗ ಹಳೆಯ ಜನಪ್ರತಿನಿಧಿಗಳು ರಾಜಕಾರಣಿಗಳು ಏನಿತ್ತು ಅವನಿಗೆ ಅವನದೇ ಆದಂಥ ಒಂದು ಭಾವನಾತ್ಮಕ ಹೋರಾಟ ಇತ್ತು ಯಾವ ಮನೆಗಳಲ್ಲಿ ಯಾವ ಭಾವನೆ ಇತ್ತು ಯಾವ ಗ್ರಾಮದ ಗಡಿಕಲ್ಲು ಯಾವುದು ನಿನ್ನ ವ್ಯಾಪ್ತಿ ಯಾವುದು ನಿನ್ನ ವಿಚಾರಧಾರೆಗಳು ಯಾವುದು ಇಲ್ಲಿಯ ಸಂಸ್ಕೃತಿ ಯಾವುದು ಆಚರಣೆ ಇದರ ಜೊತೆ ಜೊತೆಗೆ ಇದ್ದಾವ ತಾಕತ್ತಿದ್ರೆ ಒಬ್ಬನೇ ರಾಜಕಾರಣಿ ಆಗಲಿ ಒಂದೇ ಒಂದು ಸೊರೆ ಇತ್ತಲಿ ಇವು ಈ ರಾಜಕಾರಣಿಗಳು ಅವರಿಗೂ ನಾಚಿಕೆ ಆಗಲಿಕ್ಕೆ ಸ್ಟಾರ್ಟ್ ಆಗಿದೆ ಈಗ ಇಲ್ಲಿಯ ಜನದ ಜನರ ಆಕ್ರೋಶಗಳು ಜನ ಜನರುಗಳು ಇದನ್ನು ಪ್ರತಿಭಟಿಸುವ ರೀತಿ ವಿರೋಧಿಸುವ ರೀತಿ ಇಲ್ಲಿಯ ವಿಚಾರಗಳನ್ನು ಮಾತಾಡುವಾಗ ಈ ಜನರಿಗೆ ಜನರಿಗೆ ಈಗ ರೋಷ ಬಂದಿದೆ ಅದಕ್ಕೋಸ್ಕರ ಒಂದು ರಾಜಕೀಯವಾಗಿಯೂ ಸಾಮಾಜಿಕವಾಗಿಯೂ ಧಾರ್ಮಿಕವಾಗಿಯೂ ತುಳುನಾಡಲ್ಲಿ ಪರಿವರ್ತನೆ ಆಗ್ತಾ ಇದೆ ಸೌಜನ್ಯಲಿಂದ ಅಂತ ಎಂಬುದು ಪ್ರಕರಣದಿಂದ ಜನರಲ್ಲಿ ಜಾಗೃತಿ ಉಂಟಾಗಿ ಪರಿವರ್ತನೆ ಆಗ್ತಾ ಇದೆ ಅಂತ ಹೇಳಿದೆ ಆಗ್ತಾ ಇನ್ನು ಮುಂದಿನ ರಾಜಕಾರಣಿಗೆ ಕಷ್ಟ ಇದೆ ನೆನಪಿಡಿ ಜನರು ಐವತ್ತು ವರ್ಷಗಳಿಂದ ದೊಡ್ಡ ಮಟ್ಟದಲ್ಲಿ ಮೋಸ ಹೋದರು ರೀ ಧಾರ್ಮಿಕತೆಯಲ್ಲಿ ಮೋಸ ಹೋದರು ಗೊತ್ತಾಯ್ತು ನಿಮಗೆ ಇವರು ಮುಖವಾಡದ ಜೀವನದಿಂದಾಗಿ ಜನರು ಮೋಸ ಹೊಡಿದರು ಇವತ್ತಿಗೂ ನಡೆಯುವುದು ಮುಖವಾಡದ ಬದುಕು ಮೋಸದ ಬದುಕು ಆದರೆ ತೊಂದರೆ ಇಲ್ಲ ನಮ್ಮ ಕಾಲಕ್ಕೆ ಆದರೂ ಇದನ್ನು ಪ್ರಶ್ನೆ ಮಾಡುವಂಥ ಒಂದು ಹಕ್ಕಾದರೂ ಬಂತಲ್ಲ ನಮಗೆ ಪ್ರಶ್ನೆ ಮಾಡ್ತೇವಲ್ಲ ನಾಳೆ ಮಾಡ್ತೇವೆ ಇವರಿಗೆ ನೆನಪಿಡಿ ಈಗ ನಂದು ಇನ್ನೊಂದು ಪ್ರಶ್ನೆ ಸೌಜನ್ಯ ಪ್ರಕರಣ ನಡೀತು ಎರಡು ಸಾವಿರದ ಹನ್ನೆರಡರಲ್ಲಿ ಮಹೇಶ್ ಶೆಟ್ಟಿ ತರದವರು ಮತ್ತು ಕೆಲವು ಸಂಘ ಸಂಸ್ಥೆಗಳು ಅದನ್ನು ಪ್ರತಿಭಟನೆ ಮಾಡೋದು ಒಂದು ವೇಳೆ ಇವರು ಬರಲಿಲ್ಲ ಅಂದಿದರೆ ಯಾರು ಮಹೇಶ್ ಶೆಟ್ಟಿಯವರಾಗಲಿ ಅಥವಾ ಇತರೆ ಸಂಘ ಸಂಸ್ಥೆಗಳಾಗಲಿ ನರೇಂದ್ರ ನಾಯಕ್ ತರದವರಾಗಲಿ ಮುನೀರ್ ಕಾಟಿಪಳ್ಳ ಅಥವಾ ಅವರ ಸಂಘಟನೆಗಳು ಬೇರೆ ಬೇರೆಯವರೆಲ್ಲರೂ ಪ್ರತಿಭಟನೆಯಲ್ಲಿ ಪ್ರಾರಂಭದಲ್ಲಿ ಭಾಳ ಸಕ್ರಿಯರಾಗಿದ್ದರು ಈ ರೀತಿಯ ಸಂಘಟನೆಗಳು ಈ ರೀತಿಯ ವ್ಯಕ್ತಿಗಳು ಅಲ್ಲಿ ಮುಂದೆ ನಿಂತಿರಲಿಲ್ಲ ಅಂದರೆ ಸೌಜನ್ಯಳ ರೀತಿಯ ಪ್ರಕರಣಗಳು ನಡೀತೇ ಇರ್ತಿದ್ವು ಅಂತೀರಾ ನೋಡಿ ಈಗ ನಾವು ಇಲ್ಲಿ ತಿಳ್ಕೊಂಡು ಏನಂತ ಹೇಳಿದರೆ ಈ ಜಗತ್ತಿನ ಪರಿವರ್ತನೆ ಪ್ರಕೃತಿಯಲ್ಲಿ ನೀವು ಒಂದು ತಪ್ಪು ಮಾಡಿದರೆ ಪ್ರಕೃತಿಯ ಬತ್ತಲಿಕೆಯಲ್ಲಿ ಅನೇಕ ಬಾನಗಳಿರ್ತವೆ ಈಗ ಇಲ್ಲಿ ಏನು ನಡೀತದೆ ಎಂಬುದನ್ನು ಇದು ಬರಿಯ ವ್ಯಕ್ತಿಗಳಲ್ಲ ಇದು ಒಂದು ಆ ಕ್ಷೇತ್ರದ ಅನ್ನಪ್ಪ ಕಾಲರಾವ್ ಐವರ್ ದೈವಗಳ ತೀರ್ಮಾನದಿಂದಲೇ ಇದೊಂದು ಆದಂಥ ಸೃಷ್ಟಿ ಈಗ ಅಧರ್ಮಗಳು ನೂರಿನ್ನೂರು ವರ್ಷಗಳಿಂದ ನಡುವಂತಹ ನಿರಂತರವಾದಂಥ ಅತ್ಯಾಚಾರ ಈ ಅನಾಚಾರಗಳು ಇದಕ್ಕೆ ಆರೋಪಿಗಳು ಸಿಗುವುದಿಲ್ಲ ಬಂದವರಿಗೆ ಸಮಸ್ಯೆಗಳಾದಾಗ ದೈವಗಳೇ ಎದ್ದು ಬರುವುದಿಲ್ಲ ಅನೇಕ ಕಡೆ ತುಳುನಾಡಿನ ದೈವಾರಾಧನೆಯ ನಿಯಮ ಪ್ರಕಾರ ಎಲ್ಲಿಯಾದರೂ ತೊಂದರೆಗಳಾದಾಗ ಬೇರೆ ಬೇರೆ ರೂಪದಲ್ಲಿ ಬೆಂಕಿ ಬೀಳುವುದು ವ್ಯಕ್ತಿಗೆ ಏನಾದರೂ ತೊಂದರೆ ಆಗೋದು ರಕ್ತಪಾತಗಳಾಗೋದು ಇಂಥ ಘಟನೆಗಳು ಸಂಭವಿಸ್ತದೆ ಇಲ್ಲಿ ಇವತ್ತು ಮಹೇಶ್ ಶೆಟ್ಟಿರು ಇರ್ಬೋದು ಅಲ್ಲ ನಾವು ಅಲ್ಲಿ ಯಾರೇ ಇರ್ಬೋದು ಲಕ್ಷಾನ್ಕಟ್ಟೆ ಜನ ಇರ್ಬೋದು ಇಂಥ ಒಂದು ರೀತಿಯಲ್ಲಿ ಈ ರೀತಿ ಇವತ್ತು ಅಲುಗಾಡಿದೆ ಅಂತ ಹೇಳಿದರೆ ಅಲ್ಲಿ ಏನಾದರೂ ಒಂದು ದೈವ ನಿಯಮದ ಆಟ ನಡೆದೇ ನಡೆದಿದೆ ಇದು ಎಲ್ಲವೂ ಅನ್ನಪ್ಪನವೇ ಆಟ ಯಾಕಂತ ಹೇಳಿದರೆ ಈಗ ಹದಿನೈದು ಹದಿನೆಂಟು ಅಕ್ಷೋಯಿನಿ ಶೈನ್ ಸೈನ್ಯ ಇದ್ದರೂ ಕೂಡ ಪಾಂಡವರಿಗೆ ಜಯ ಆಗಿದೆ ಅರ್ಥಾತ್ ಎದುರುಗಿದ್ದದ್ದು ಕೃಷ್ಣ ಇಲ್ಲಿಯೂ ನೋಡಿ ಇಲ್ಲಿ ಜನಬಲ ಹಣಬಲ ಬೇಕಾಗುವ ಎಲ್ಲವೂ ಇದ್ದರೂ ಕೂಡ ಅಲುಗಾಡುತ್ತದೆ ಮಾನಸಿಕ ನೆಮ್ಮದಿ ಕಲ್ಕೊಂಡಿದೆ ನೀವೊಂದು ಆ ಕುಟುಂಬದ ಒಳಗಡೆ ಹೋದರೆ ನಿಮಗೆ ಎಲ್ಲವೂ ಅರ್ಥ ಆಗ್ತದೆ ನಾವೆಲ್ಲವನ್ನು ಸ್ಟಡಿ ಮಾಡ್ತೇವೆ ಎಲ್ಲವನ್ನು ಕಲ್ಕೊಂಡು ಕಲ್ಕೊಂಡು ಕುಲಹೀನರಾಗಿದ್ದಾರೆ ಈಗ ನೋಡಿ ಇದೆಲ್ಲವೂ ಬಂದದ್ದೇನು ಇದು ಅನ್ನಪ್ಪನ ಆಟ ನೀವು ನೋಡ್ತಾ ಇರಿ ಆ ಸಾಮ್ರಾಜ್ಯ ಯಾವ ರೀತಿ ಬೆಂಕಿಗೆ ಯಾವ ರೀತಿ ಅಪಮಾನ ಆಗ್ತದೆ ಅಂತೇಳಿ ನೀವು ಲೆಕ್ಕ ಹಾಕಿ ಯಾಕೆ ಇವರಿಗೆ ಇವತ್ತು ತೊಂದರೆ ಆಯಿತು ನಿಮಗೆ ಗೊತ್ತಿದೆ ಮೈಸೂರಿನಂಥ ಒಂದು ಅರಮನೆಯನ್ನು ತಿಳ್ಕೊಳ್ಳಿ ಅಲ್ಲಿ ಧರ್ಮಯುದ್ಧಗಳು ನಡೆಯಲಿಲ್ಲ ಇವತ್ತಿಗೂ ಆ ಹೆಸರು ಇದೆ ಇವತ್ತಿಗೂ ಏನೋ ಒಂದು ರೀತಿಯ ಸಾಂಸ್ಕೃತಿಕವಾಗಿ ಅಲ್ಲಿ ಮಾರಾಧನೆ ನಿಯಮಗಳ ಏನೋ ನಡೀತಾ ಇದೆ ಯಾಕೆ ಆನೆ ಕಟ್ಟು ಕಟ್ಟಿ ಅವರು ನೀರು ಕೊಟ್ಟರು ಫ್ಯಾಕ್ಟ್ರಿ ಕಟ್ಟಿ ಕೆಲಸ ಕೊಟ್ಟರು ಕೆಲಸ ಕೊಟ್ಟರು ಅವರು ವಿದ್ ಶಾಲೆ ಕಟ್ಟಿ ವಿದ್ಯಾಭ್ಯಾಸ ಕೊಟ್ಟರು ಬೇರೆ ಬೇರೆ ರೀತಿಯಲ್ಲಿ ಎಲ್ಲರಿಗೂ ಭೂಮಿ ಹಂಚಿದರು ಎಲ್ಲರಿಗೂ ಬೇರೆ ಬೇರೆ ರೀತಿಯಲ್ಲಿ ಕೊಟ್ಟರು ಯಾವುದೇ ಧರ್ಮ ಯುದ್ಧವನ್ನು ಮಾಡಲಿಲ್ಲ ದಾಯಾದಿ ಕಲಹಗಳಿಲ್ಲ ವ್ಯತ್ಯಾಸಗಳಿಲ್ಲ ಸ್ವಾರ್ಥಕ್ಕೆ ಜನರನ್ನು ಉಪಯೋಗ ಮಾಡಲಿಲ್ಲ ಹಾಗಾಗಿ ಮೈಸೂರು ಅರಮನೆ ಇವತ್ತಿಗೂ ಆಸ್ತಾನ ಉಳ್ಕೊಂಡಿದೆ ನೀವು ಸಿದ್ಧಗಂಗಾ ಮಠದ ಮೊನ್ನೆ ಹೋದಂಥ ನಮ್ಮ ಸ್ವಾಮೀಜಿಗಳ ಬಗ್ಗೆ ನೀವು ತಿಳ್ಕೊಳ್ಳಿ ಅವರು ಯಾವ ರೀತಿ ತನ್ನ ಆ ಒಂದು ಸಾಮ್ರಾಜ್ಯವನ್ನು ನಮಗೆ ಬಿಟ್ಟುಕೊಟ್ರು ಆ ಒಂದು ಸತ್ಯದ ಲೋಕವನ್ನು ನಮಗೆ ಬಿಟ್ಟು ಅವರು ಏ ಕಟ್ಟ ಕಟ್ಟಕಡೆಗೆ ಆಗುವಾಗ ಅವರ ಹೆಸರಿಗೆ ಎಲ್ಲಿಯಾದರೂ ಲೋಪ ಬಂದಿದ ನಡೆದಾಡುವ ಸಿದ್ದೇಶ್ವರ ನೋಡ್ತಿಗೊಳ್ಳಿ ನೀವು ನಾವು ಕೇಳೋದು ಇಂಥ ಅನೇಕ ದಾರ್ಶನಿಕರ ಒಂದು ಪರಿಸ್ಥಿತಿ ನೋಡಿ ಯಾವತ್ತು ನಿಮಗೆ ಮೊದಲಿಗೆ ನಮಗೆ ಬೇಡದ ಹೆಸರು ಬಂದರು ಜೀವನದ ಕೊನೆಯ ಕೊನೆಯಗಳಿಗೆಗೆ ಆಯುಷ್ಯದ ಕೊನೆಗೆಗಳಿಗೆ ನಾವು ವಜ್ರದಂತೆ ಪ್ರಕಾಶಿಸಬೇಕಂತೆ ಆವಾಗ ಮಾತ್ರ ಅಲ್ಲಿ ಸರಿಯಾಗಿದೆ ಅಂತೇಳಿ ತನ್ನ ಕೊನೆಯ ದಿನಗಳಲ್ಲಿ ಅಪಮಾನದ ದಿನಗಳು ಜನಸಾಮಾನ್ಯರ ಬಾಯಲ್ಲಿ ಬೈಯುವಂಥ ದೃಶ್ಯಗಳು ಈಗ ನೋಡಿ ಶ್ರೀಯುತ ವೀರೇಂದ್ರ ಹೆಗ್ಡೆಯವರು ಒಂದೆರಡು ಮೂರು ತಿಂಗಳ ಹಿಂದೆ ಅವರ ಎಲ್ಲ ಅನುಯಾಯಿಗಳು ಅಥವಾ ಸಿಬ್ಬಂದಿಗಳನ್ನೆಲ್ಲ ಕೂರಿಸಿ ನಮಗೂ ಕೂಡ ಇದು ಅಗ್ನಿ ಪರೀಕ್ಷೆಯ ಕಾಲ ಎಲ್ಲರೂ ತಾಳ್ಮೆಯಿಂದ ಇರಿ ಮುಂದೊಂದು ದಿನ ಎಲ್ಲವೂ ಆಗುತ್ತೆ ಒಳ್ಳೆಯದಾಗುತ್ತೆ ಅಂತ ಅವ್ರು ಹೇಳಿದ್ದಾರೆ ನೀವೇನು ಹೇಳ್ತೀರಿ ನೀವು ಕೌರವರಿಗೆ ಹೋಲಿಕೆ ಮಾಡಿ ಹೇಳ್ತೀರಿ ಇದು ಧರ್ಮಯುದ್ಧ ಪಾಂಡವರಿಗೆ ಜಯ ಆಗುತ್ತೆ ಅವರು ಹಣಬಲ ಅಧಿಕಾರ ಬಲ ಇದ್ದರೂ ಕೂಡ ಅವರು ಕೌರವರ ಶಕ್ತಿ ಅನ್ನೋ ರೀತಿಯಲ್ಲಿ ನೀವು ಹೇಳ್ತಾ ಇದ್ದೀರಿ ಅವ್ರು ನೋಡಿದ್ರೆ ನಮಗೆ ಅಗ್ನಿ ಪರೀಕ್ಷೆ ಬಂದಿದೆ ಇವತ್ತು ಅಗ್ನಿ ಪರೀಕ್ಷೆಯಲ್ಲಿ ನಾವು ಗೆಲ್ತೇವೆ ಅಗ್ನಿ ಪರೀಕ್ಷೆಯಲ್ಲಿ ಗೆಲ್ತೇವೆ ಪ್ರಚೋದನೆಗೊಳಗಾಗಬೇಡಿ ಶಾಂತಿಯನ್ನು ಕಾಪಾಡಿ ಅಂತ ಅವ್ರು ಹೇಳಿದ್ದಾರೆ ಧಾರ್ಮಿಕ ನಾಯಕರೆಲ್ಲರೂ ದೈವಭಕ್ತರಲ್ಲ ದೈವಭಕ್ತರಲ್ಲ ಎಲ್ಲರೂ ದೈವಭಕ್ತರಲ್ಲ ಒಂದು ವೇಳೆ ತ್ಯಾಗ ಇರುವಂಥದ್ದು ಎಲ್ಲಿ ಸ್ವಾಮಿ ಅದಲ್ಲ ಆ ಥರ ಕೂರಿಸಿ ಏನೋ ಮಾಡೋದಲ್ಲ ಇಷ್ಟು ಜನರಿಗೆ ನೋಡಿ ಈ ಕ್ಷೇತ್ರಕ್ಕೆ ಅಪಮಾನ ಬಂದಿದೆ ನನ್ನ ಹೆಸರು ಬಂದಿದೆ ಸತ್ಯ ಗೊತ್ತಾಗ್ತಾ ಇಲ್ಲ ಆರೋಪಿಗಳು ಯಾರಂತ ಗೊತ್ತಾಗ್ತಾ ಇಲ್ಲ ನನಗೆ ಈ ಕಲಂಕದಲ್ಲಿ ಮುಂದುವರಲಿಕ್ಕೆ ಕಷ್ಟ ಇದೆ ಏನಿದ್ರೂ ನೀನೇ ಮುಂದುವರಿಸು ನನ್ನ ಕಾಲಕ್ಕೆ ನಾನು ಇಷ್ಟರವರೆಗೆ ನನ್ನ ರೀತಿಯ ನೀತಿಯಲ್ಲಿ ನಾನು ನಡ್ಕೊಂಡು ಬಂದಿದ್ದೇನೆ ಇನ್ನು ಮುಂದೆ ನಿನಗೆ ಬಿಟ್ಟದ್ದು ಎಂಬುದು ಅಲ್ಲಿ ಪ್ರಾರ್ಥಿಸಿ ಪೀಠ ತ್ಯಾಗ ಮಾಡಿ ಹೊರಗೆ ಬಂದರೆ ಮಾತ್ರ ದೈವತ್ವವನ್ನು ಪಡಿಬಹುದು ಆ ತಾಕತ್ತನ್ನು ತೋರಿಸ್ಬೇಕು ಮತ್ತೆ ಮತ್ತೆ ಇಂಥ ದುಷ್ಟಕೂಟಗಳನ್ನು ಕಟ್ಟಿ ನಾವು ಹೋರಾಟ ಮಾಡೋದು ಇವರು ಫ್ಯಾಕ್ಟ್ರಿ ಅಲ್ಲ ಅದು ಫ್ಯಾಕ್ಟ್ರಿ ಅಲ್ಲ ಅದು ಕಾರ್ಖಾನೆ ಅಲ್ಲ ಅದು ಎಲ್ಲ ಒಂದು ತೋಟದ ಇದು ಆಸ್ತಿಯ ಗಲಾಟೆಗಳಲ್ಲ ಇಲ್ಲಿ ಇರುವಂಥದ್ದು ಏನು ಮನುಷ್ಯನ ಹತ್ರ ಒಂದು ತಾಳ್ಮೆಯ ಒಂದು ಭಾವಪೂರ್ಣವಾದ ಚಿತ್ರ ಯಾವುದೇ ರೀತಿಯಲ್ಲಿ ನೋಡಿ ನನಗೆ ನನ್ನ ಸತ್ಯಾಂಶಕ್ಕೆ ಆತ್ಮಸಾಕ್ಷಿಗೆ ತೊಂದರೆಯಾದಾಗ ನಾವು ದೇವರಲ್ಲಿ ಮೊರೆ ಹೋಗುವಂಥದ್ದು ನಿಯಮ ಇತ್ತು ಈ ನೋವಿನಿಂದ ಈ ಅಪಚ್ಯುತಿಯಿಂದ ನಾನು ಇರಲಾರೆ ಎಂಬ ಒಂದೇ ಮಾತು ಬೇಕಾದದ್ದು ಜನರನ್ನು ಸೇರಿಸಿ ಜನರನ್ನು ಸೇರಿಸಿ ಮಾಡಲಿಕ್ಕೆ ಇದೇನು ಕಂಪನಿ ಆಯಿತು ನೋಡಿ ಪೀಠ ತ್ಯಾಗ ಮಾಡಿ ತಮ್ಮ ಒಂದು ನಿಜಾಯಿತಿಯನ್ನು ಅದರ ಪ್ರಾಮಾಣಿಕತೆಯನ್ನು ಪ್ರೂವ್ ಮಾಡಿಕೊಳ್ಬೇಕು ಅಂತ ನೀವು ಹೇಳ್ತೀರಿ ಸೋಮನಾಥ್ ನಾಯಕರು ಹೇಳ್ತಾರೆ ನಿಮಗೆ ಸೋಮನಾಥ್ ನಾಯಕರು ಗೊತ್ತಿದ್ದಾರೆ ಸೋಮನಾಥ್ ನಾಯಕರು ಹೇಳ್ತಾರೆ ದೇವಸ್ಥಾನದ ಜಾಗವನ್ನೇ ತಮ್ಮ ಹೆಸರಲ್ಲಿ ಅವ್ರು ಮಾಡ್ಕೊಂಡು ಬಿಟ್ಟಿದ್ದಾರೆ ಅಂತೇಳಿ ಆರೋಪ ಮಾಡ್ತಾರೆ ದೇವಸ್ಥಾನದ ಜಾಗವನ್ನು ಅಂದರೆ ಮಂಜುನಾಥ ಸ್ವಾಮಿಯ ಅಡಿಯಲ್ಲಿರತಕ್ಕಂಥ ಆ ಗುಡಿಯ ಅಡಿಯಲ್ಲಿರ್ತಕ್ಕಂಥ ಜಾಗವನ್ನು ಒಂದು ಎಕರೆ ಎಪ್ಪತ್ತೈದು ಸೆಂಟನ್ನು ತಮ್ಮ ಹೆಸರಲ್ಲಿ ಮಾಡಿಕೊಂಡಿದ್ದಾರೆ ಸೊ ಹಾಗೆ ದೇವರಿಗೆ ಮೋಸ ಆಗಿದೆ ಅನ್ನೋ ಮಾತನ್ನು ಅವ್ರು ಹೇಳ್ತಾರೆ ಏನು ಹೇಳ್ತೀರಿ ನೀವು ನಿಮ್ಮ ಒಂದು ಅಭಿಪ್ರಾಯ ನಾನು ಅವರ ದಾಖಲೆಯ ಪ್ರಕಾರ ನಾನು ಸೊ ನೋಡಿದ್ದೇನೆ ಕೇಳಿದೆ ನಾನು ಅದಲ್ಲ ಎರಡು ವಿಚಾರದಲ್ಲಿದೆ ಸೋಮನಾಥ ನಾಯಕರು ಒಂದು ದಾಖಲೆ ಆಧಾರದಲ್ಲಿ ಕೆಲವೊಂದು ವಿಚಾರಗಳನ್ನ ತಗೊಂಡಿದ್ದಾರೆ ನಾವು ಅದನ್ನು ಬಿಡಿ ನಾನು ಯಾಕೆ ಅವರನ್ನು ಒಪ್ಪದೆ ಇದ್ದದ್ದು ಗೊತ್ತುಂಡ ನಿಮಗೆ ನಿಮ್ಮ ಮನೆಯ ಕೆಲಸದವನಿಗೆ ನೋವಾದರೆ ಕೈಗೆ ನೋವಾದರೂ ಡಾಕ್ಟ್ರ್ ಹತ್ರ ಹೋಗಿ ಒಂದು ಬ್ಯಾಂಡೇಜ್ ಹಾಕಿಸ್ತೀರಿ ನಿಮ್ಮ ಮನೆಯ ವ್ಯಕ್ತಿಗೆ ಒಂದು ಅಪಚಾರ ಆದರೂ ಯಾರಾದರೂ ಗ ಗ ಅವನಿಗೆ ಒಡೆದಾಟ ಮಾಡಿದರೂ ನೀವು ಹೋಗಿ ಅವರಿಗೆ ಕೇಳ್ತೀರಿ ನನ್ನ ಮನೆಯ ಮಾವುತನನ್ನು ಆನೆಯನ್ನೇ ಫಲಗಿದಂಥ ಮಾವುತನನ್ನು ಅದೇ ಮನೆಯನ್ನು ಒಂದು ಚಿಕ್ಕ ಇಪ್ಪತ್ತು ಮೂವತ್ತು ಸೆಂಟ್ ಜಾಗಕ್ಕೋಸ್ಕರ ಕಡು ರುಬ್ಬುವ ಕಲ್ಲನ್ನು ತಲೆಗೆ ಹಾಕಿ ಅಲ್ಲ ಅವನಿಗೆ ಒಂದು ಚಪ್ಪಡಿ ಕಲ್ಲನ್ನು ತಲೆಗೆ ಹಾಕಿ ಯಾರಂತ ಗೊತ್ತಿಲ್ಲ ನಾನು ನೀವು ಅಂತ ಏನು ಹೇಳ್ತಾ ಇಲ್ಲ ಯಾರೋ ಬಂದು ಕೊಲೆ ಮಾಡಿದ್ದಾರೆ ಆ ಕೊಲೆ ಮಾಡಿದಂಥ ವ್ಯಕ್ತಿಯ ವಿಕೃತಾಗಿ ಇವತ್ತು ಫೇಸ್ಬುಕ್ ಮಾಧ್ಯಮಗಳೇ ಹರಿದಾಡ್ತಾ ಇದೆ ಅಂತಹ ಒಂದು ಇಬ್ಬರು ಅದು ಸಹ ಗಂಡ ಹೆಂಡತಿಯವಲ್ಲ ಅಕ್ಕ ತಂಗಿಯವರವರು ಅವರನ್ನು ನೀವು ಬಿಭಸ್ತವಾಗಿ ಒಂದು ನೀವು ಹೋಗುವಂಥ ನಿಮ್ಮ ಕಾಲಬುಡದಲ್ಲಿ ಮನೆ ಅಂಗಳದ ಬದಿಯಲ್ಲಿ ಕೊಂದು ಹೋದಂಥ ವ್ಯಕ್ತಿಯ ಮೇಲೆ ನಿಮ್ಮ ಮನಸ್ಸಿಗೆ ಕರಗದೆ ಹೋದಾಗ ನೀವು ಅದಕ್ಕೋಸ್ಕರ ಒಂದು ಅದರ ಆರೋಪಿಯನ್ನು ಅದು ಹಿಡಿಯದೇ ಹೋದ ಹಿಡಿಯದೆ ಹೋದಾಗ ನಿಮ್ಮನ್ನು ಪ್ರಶ್ನೆ ಮಾಡುವಂಥದ್ದು ನೀವು ಜಾಗ ನುಂಗ್ತೀರಾ ಮತ್ತೊಂದು ನುಗ್ತೀರಾ ಅದು ಎರಡನೇ ಅದು ಮಾನವ ಧರ್ಮಕ್ಕೆ ಬೆಲೆಯೇ ಇಲ್ಲದಿದ್ದರೆ ಒಂದು ಜೀವಕ್ಕೆ ಮೌಲ್ಯವೇ ಕೊಡಲಿಕ್ಕೆ ಆಗದಿದ್ದರೆ ನಿಮ್ಮ ಮನೆಯ ಮಾವುತ ನಿಮ್ಮ ನೀವು ಫಲಗಿಸಿ ನಿಮ್ಮ ಆನೆಯನ್ನು ಫಲಗಿಸಿದ ವ್ಯಕ್ತಿ ಶ್ರೀಮಂತನಲ್ಲ ಒಬ್ಬ ಬಡ ಜೀವಿ ಆ ಜೀವಿಯನ್ನು ಕಲ್ಲಿನಿಂದ ಕೊಂದು ಜಜ್ಜಿ ಮರಣಪಡುವ ಹಾಗೆ ಮಾಡಿದಿರಲ್ಲಿ ನೀವು ನಿಮ್ಮ ಹೃದಯವನ್ನು ನಿಮ್ಮ ಈ ಈ ಒಂದು ಪ್ರತಿಭಟನೆಗೂ ನಾವು ಭಾಗಿಯಾಗದಿದ್ದರೆ ಏನಾಗ್ಬೋದು ಅರ್ಥ ಅದು ಬಿಡಿ ಒಂದು ಮಾಸ್ಟರ್ ಅವನು ಸಂತೋಷ್ ರಾವ್ ನಮಗೆ ಸಿ ಬಿ ಐ ಮೇಲೆ ಅವನಿಲ್ಲ ಆರೋಪಿ ಅಲ್ಲ ಅಂತ ಹೊರಗೆ ಬಂದ ಒಬ್ಬ ಮಾಸ್ಟ್ರಿಗೆ ಸಮಾಜದಲ್ಲಿ ಯಾವ ರೀತಿ ಒಬ್ಬ ಗುರುಗಳಿಗೆ ಬದುಕಬೇಕಂತ ನಿಮಗೂ ಗೊತ್ತಿದೆ ಅವನಿಗೊಂದು ಚೌಕಟ್ಟಿದೆ ಒಂದು ಆದರ್ಶದಲ್ಲಿ ಬದುಕಬೇಕು ಒಂದೇ ಒಂದು ಮಾಸ್ಟ್ರನ್ನು ಕರೆದು ಒಂದೇ ದಿನ ಸಾಂತ್ವನದ ನೋಡಿ ಹೇಳದ ನಿಮಗೆ ಒಂದೇ ದಿನ ಸರ್ ನೀವು ಕೊಡಲಿಲ್ಲ ನೀವಂತೂ ಮಗ ಮಾಡಿದಾನ ಮಾಡಲಿಲ್ಲ ಇರಲಿ ಕೇಸ್ ಆಯಿತು ನೀವಂತೂ ಮಾಡಲಿಲ್ಲ ನನ್ನ ಕಡೆಯಿಂದ ನಿಮಗೆ ಏನಾದರೂ ಒಂದು ನೋವಿದ್ರೆ ಕ್ಷಮಿಸಿ ಯಾಕೆಂಥೇಳಿ ಇದು ಘಟನೆ ನನ್ನ ಏರಿಯಾದಲ್ಲಿ ಆದದ್ದು ನನ್ನ ಪರಿಸರದಲ್ಲೇ ಆದದ್ದು ಹಾಗಾಗಿ ನಿಮ್ಮನ್ನು ನಾನು ಸಾಂತ್ವನಕ್ಕೆ ಗುರುಪಡ್ತೇನೆ ಅಂತೇಳಿ ಆ ಸಂತೋಷರ ಅವನ ತಂದೆಯನ್ನು ಒಂದೇ ಒಂದು ದಿನ ಸಂಪರ್ಕ ಮಾಡಿ ಅವರನ್ನು ಒಂದು ಸಾಂತ್ವನದ ನುಡಿ ಕೊಟ್ಟು ಏನಾದರೂ ಒಂದು ಕೊಟ್ಟರೆ ನೀವು ದೇವರು ಆಗ್ತೀರಿ ಇಂಥ ಒಂದೇ ಒಂದು ಆದರ್ಶವನ್ನು ನೀವು ತೋರಿಸಲಿಲ್ಲ ಅಲ್ಲ ಅಂತ ಇದು ಇದು ನಮಗೆ ನೋವಾದದ್ದು ಇದನ್ನು ನಾವು ಖಂಡಿಸದೇ ಒಂದು ವೇಳೆ ಇದ್ದರೆ ನಾವು ಇದಕ್ಕೆ ಬರೆದಿದ್ದರೆ ವೇದವಲ್ಲೇ ಇರ್ಬೋದು ಆ ವಾರಿಜಾ ವಾರಚಾರ್ಯ ಇರ್ಬೋದು ಇದೆಲ್ಲ ನಿಮ್ಮ ಒಡ ಈ ನೂರ ಹತ್ತರಲ್ಲಿ ಯಾರ್ಯಾರು ಅಂತ ಗೊತ್ತಿಲ್ಲ ಒಂದು ಏಳೆಂಟು ಹತ್ತು ಜನ ನಿಮ್ಮ ಪರಿಸರದಲ್ಲಿ ನಿಮ್ಮ ಅಂಗಳದಲ್ಲಿ ಓಡಾಡಿ ನಿಮ್ಮ ಪರಿಸರದಲ್ಲಿ ಇದ್ದವರು ಇಂಥ ಜೀವಗಳಿಗೂ ನಿಮ್ಮ ಹೃದಯ ಮಿಡಿಯದೇ ಹೋಯ್ತೇ ಆದು ಇದನ್ನು ಮಿಡಿಯದೇ ಓದಿ ನೀವು ನೀವು ಈ ಮುಖವಾಡದ ಬರೇ ಒಂದು ಬಟ್ಟೆಯಲ್ಲಿಯ ಒಂದು ಕಲ್ಲರ್ನಲ್ಲಿಯ ಒಂದು ರೂಪದಲ್ಲಿಯ ನೀವು ವ್ಯಕ್ತಿಯಾದದ್ದು ದೇವರು ಮೆಚ್ಚುವಂಥ ಕೆಲಸಗಳಲ್ಲ ಮುಂದೆ ಖಂಡಿತವಾಗಿಯೂ ಇವತ್ತಿನವರೆಗೆ ಏನು ಮಾಡಿದಿರಿ ನೀವು ಮಾಡಿದಂಥ ರೀತಿ ದೇವರು ಮೆಚ್ಚುವ ಕೆಲಸಗಳು ಅಲ್ಲ ಅಂತೇಳಿ ಹೇಳುವಂಥದ್ದು ನಾವು ಮುಂದಿನ ಕ್ರಮ ಏನು ಮುಂದಿನ ಏನು ನೀವು ಹೋರಾಟಗಾರರು ಮಹೇಶ್ ಶೆಟ್ಟಿಯವರು ತಮ್ಮಣ್ಣ ಶೆಟ್ಟಿಯವರು ಸೋಮನಾಥ ನಾಯಕರು ಅಥವಾ ಸೌಜನ್ಯ ಕುಟುಂಬದವರು ಇನ್ನೂ ಹಲವಾರು ಜನ ಪ್ರಸನ್ನ ರವಿಯವರು ಗಿರೀಶ್ ಮಟ್ಟಣ್ಣವರು ಹೀಗೆ ಬಹಳ ಜನರು ಇದರಲ್ಲಿ ಸೇರಿಕೊಂಡಿದ್ದೀರಿ ಜನರಂತೂ ಲಕ್ಷಾಂತರ ಸಂಖ್ಯೆಯಲ್ಲಿ ಪ್ರತಿನಿತ್ಯ ಈ ಚಳುವಳಿಯಲ್ಲಿ ತೊಡಗಿಸ್ಕೊಂಡಿದ್ದಾರೆ ನಾವು ನೋಡ್ತಾ ಇದ್ದೀವಿ ಏನು ಮುಂದಿನ ಏನು ನಿಮ್ಮ ಹೋರಾಟದ ದಿಕ್ಕೇನು ನೋಡಿ ನಾಳೆ ಎಂಬುದರ ರಹಸ್ಯ ನಿಗೂಢ ಇದ್ದದ್ದರಿಂದಲೇ ಕೂತೂಹಲ ಇರುವಂಥದ್ದು ಜೀವನಕ್ಕೆ ನಾಳೆ ಏನು ಅಂತ ನಮಗೆ ಯಾರಿಗೂ ಗೊತ್ತಿಲ್ಲದ್ದರಿಂದಲೇ ಇಲ್ಲಿ ನಿಗೂಢತೆ ಯುದ್ಧವನ್ನು ಮೂರ್ತ ನೋಡಿ ಆರಂಭಿಸಬಹುದು ಯುದ್ಧವನ್ನು ಮೂರ್ತ ನೋಡಿ ನಿಲ್ಲಿಸಲಾಗದು ನಿಲ್ಲಿಸಲಿಕ್ಕೆ ಆಗುವುದಿಲ್ಲ ನಾಳೆ ಎಂಬುದರ ಬಗ್ಗೆ ನಾವು ಏನು ಎಂಬುದರ ಚಿಂತೆಯನ್ನು ಬಿಡಿ ಯಾಕಂತ ಹೇಳಿದೆ ನನ್ನ ಈ ಪ್ರತಿಭಟನಾ ರೀತಿ ನನ್ನ ಹೋರಾಟ ನನ್ನ ಮಾತುಗಳೆಲ್ಲವೂ ತುಳುನಾಡ ದೈವಕ್ಕೆ ಭಾರವನ್ನು ಹೋರ್ತಾ ಬರುವಂಥದ್ದು ಕಾನೂನಾತ್ಮಕವಾಗಿ ಸದ್ಯದ ಮಟ್ಟಿಗೆ ನಮಗೆ ನ್ಯಾಯ ಸಿಗ್ತದ ಸಿಗೋದಿಲ್ವ ನಮಗೆ ದೊಡ್ಡ ಭರವಸೆ ಇಲ್ಲ ಯಾಕಂತ ಹೇಳಿದರೆ ಇದು ಇವತ್ತು ನಿನ್ನೆ ಆಟಗಳಲ್ಲ ಹಾಗಾಗಿ ನಾವು ಇಷ್ಟನ್ನು ಮಾತ್ರ ಹೇಳಬಹುದು ನಾಳೆ ಎಂಬುದರ ಮಹತ್ವದ ಬಗ್ಗೆ ನಾಳೆ ಏನಾಗ್ತದೆ ಎಂಬ ಚಿಂತೆ ಇಲ್ಲ ಇವತ್ತು ನಾವು ಈ ಹೋರಾಟವನ್ನು ಮಾಡಿದ್ದೇವೆ ಒಬ್ಬ ಕೊಂದಿದ್ದಾನೆ ಅಂತೂ ಸತ್ಯ ಒಬ್ಬ ಮರ್ಮಾಂಗಕ್ಕೆ ಹೊಯ್ಗೆ ಹಾಕಿದ್ದಾನೆ ಅವಳನ್ನು ಅತ್ಯಾಚಾರ ಮಾಡಿದ್ದಾನೆ ನೂರ ಹತ್ತು ಮರಣಗಳು ಅಲ್ಲಿ ಸುತ್ತಮುತ್ತ ಸಂಭವಿಸಿದೆ ಅಲ್ಲಿ ಬಡ್ಡಿಗೆ ಕೊಡೋದು ಹೌದು ಅಲ್ಲಿ ಅದ ಅಧರ್ಮಗಳು ನಡೀದು ಹೌದು ಅಂತಾದರೆ ಈ ಪ್ರಕೃತಿ ಅದಕ್ಕೆ ಬಾನವನ್ನು ಬಿಟ್ಟೇ ಬಿಡ್ತದೆ ಪ್ರಕೃತಿ ಅದನ್ನು ತೀರ್ಮಾನ ಮಾಡಿಯೇ ಮಾಡ್ತದೆ ನಾವು ಪ್ರಕೃತಿ ಮತ್ತು ಪಂಚಭೂತ ತುಳುನಾಡ ದೈವಗಳನ್ನು ನಂಬವರು ನಮಗೆ ಅವಧರ ಮೇಲೆ ನಂಬಿಕೆ ಇದೆ ಇದು ಆರಂಭ ಮಾಡಿದ್ದು ಅಲ್ಲಿಯ ದೈವಶಕ್ತಿಗಳು ಇದಕ್ಕೆ ತಾರ್ಕಿಕ ಅಂತ್ಯವನ್ನು ಕೊಡೋದು ಅಲ್ಲಿಯ ದೈವಗಳು ಇದು ಯಾವಾಗ ನಿಲ್ತದೆ ಎಂಬುದು ನಮಗೂ ಗೊತ್ತಿಲ್ಲ ಎಷ್ಟು ದಿನ ಇರ್ತದೆ ಅಲ್ಲಿಯವರೆಗೆ ಹೋಗಿ ಭಾಗವಹಿಸ್ತಾ ನಾವು ಬರ್ತೇವೆ ನಿಮ್ಮ ನಂಬಿಕೆಗೆ ಸಂಬಂಧಪಟ್ಟಂಥ ವಿಚಾರ ನಾನು ನೀವು ಹೇಳಿದ್ರಿ ಅಂದರೆ ನಿಮಗೆ ತುಳು ಕಾನೂನು ಇತ್ಯಾದಿ ಸರ್ಕಾರಗಳು ಕಾನೂನು ಈ ಜನಪ್ರತಿನಿಧಿಗಳಿಗೆ ನಿಮಗೆ ಹೆಚ್ಚಿಗೆ ವಿಶ್ವಾಸ ಇಲ್ಲ ಆದರೆ ತುಳುನಾಡಿನ ದೈವಗಳ ಬಗ್ಗೆ ನಿಮಗೆ ವಿಶ್ವಾಸ ಇದೆ ಇದನ್ನು ಚಳುವಳಿನ ಈ ಹೋರಾಟವನ್ನು ಆರಂಭಿಸಿದ್ದು ಸೌಜನ್ಯಗಳಂಥ ಶಕ್ತಿಯನ್ನು ನಿರ್ಮಿಸಿದ್ದು ಮತ್ತು ಈ ಹೋರಾಟಕ್ಕೆಲ್ಲ ಕಾರಣವಾಗಿದ್ದು ದೈವಗಳೇ ಮತ್ತು ಇದನ್ನು ಅಂತ್ಯ ಆಡುವುದು ದೈವಿಗಳೇ ಅಂತ ಹೇಳ್ತಾ ಹಾಗಿದ್ದ ಮೇಲೆ ನೀವು ಯಾಕೆ ಇಷ್ಟೆಲ್ಲ ಓಡಾಡ್ತಾ ಇದ್ದೀರಿ ನಿಮಗೆ ಯಾಕೆ ಬೇಕು ಮಹೇಶ್ ಶೆಟ್ಟಿ ತಿಮರೋಡಿಗೆ ಹಾಕಬೇಕು ತಮ್ಮಣ್ಣ ಶೆಟ್ಟಿಗೆ ಹಾಕಬೇಕು ಸೋಮನಾಥನಾಯಕೆ ಹಾಕಬೇಕು ಬೇರೆ ಬೇರೆಯವ್ರಿಗೆ ಹೋಗಲಿ ಆ ಕುಟುಂಬದವ್ರಿಗೆ ಹಾಕಬೇಕು ಎಲ್ಲವೂ ದೈವಗಳು ಇದ್ದ ಮೇಲೆ ನೀವು ಯಾಕೆ ಸ್ವಾಮಿ ಇಷ್ಟೆಲ್ಲ ಇದ್ದೀರಿ ನೋಡಿ ನಿಮಗೇನತ್ತಿದೆ ನೋಡಿ ಈ ಈ ಸಾಮಾಜಿಕ ಜೀವನದಲ್ಲಿ ನಿಮಗೆ ಒಬ್ಬ ಗುರು ಒಬ್ಬ ತಂದೆ ಒಂದು ತಾಯಿ ಒಂದು ಬೇರೆ ಅನ್ನ ತಮ್ಮ ಎಲ್ಲ ಕೆಲಸದ ಒಂದು ವಿಚಾರಗಳು ಸಾಮಾಜಿಕ ವಿಚಾರದಲ್ಲಿ ಒಂದೊಂದು ಭಾವನಾತ್ಮಕವಾದಂಥ ವಿಂಗಡಣೆಗಳಿದೆ ಈ ಕೆಲಸಗಳು ಇವತ್ತು ಇಂಥ ವಿಚಾರಗಳು ಏನು ಯಾಕೆ ಇದು ಬೇಕು ಅಂತ ನೀವು ಕೇಳಿದಿರಿ ನೂರಕ್ಕೆ ನೂರು ಬೇಕು ನಾಳೆಯೂ ಮುಂದುವರಿಬೇಕು ಯಾಕಂತ ಹೇಳಿದರೆ ನಮಗೆ ಈಗ ಅಲ್ಲಿ ಅವರು ಕೊಂದವರು ಎಲ್ಲ ರಕ್ತಕಾರಿ ಸಾಯುವುದು ನಮಗೆ ವಿಚಾರದಾರಲ್ಲ ಅಲ್ಲ ಈಗ ಒಂದು ವೇಳೆ ಎಲ್ಲರೂ ಒಂದು ಕಡೆ ಸೇರುವುದು ಒಂದು ವಿಚಾರಧಾರನ್ನು ಹಂಚಿಬಿಡೋದು ಅದನ್ನು ಅವರು ಮನೆಗೋಗಿ ಮನೆ ಪರಿವರ್ತನೆ ಮಾಡೋದು ಅದು ಇದು ಹೌದಾ ಅಲ್ವಾ ಅಂತ ತಲ್ಕೊಳ್ಬರೋದು ಆವಾಗ ಧರ್ಮ ಮತ್ತು ನಂಬಿಕೆಗಳ ಮಧ್ಯದಲ್ಲಿ ವ್ಯತ್ಯಾಸಗಳು ಕಾಣುವುದು ಒಬ್ಬ ವ್ಯಕ್ತಿ ಅಂತೇಳಿ ಇಷ್ಟರವರೆಗೆ ನಾವು ಇತ್ತು ಇನ್ನು ಮುಂದೆ ಸೋಲ್ಬಾರ್ದಂಥ ಅವರಿಗೆ ಒಂದು ಅವರೊಂದು ಜಜ್ಜಿ ಒಂದು ತೀರ್ಮಾನಕ್ಕೆ ಬರುವುದು ಇದೆಲ್ಲ ಸಾಮಾಜಿಕ ಪರಿವರ್ತನೆಗೆ ಸೌಜನ್ಯಗಳು ಇವತ್ತು ಕಾರಣಲಾದಲು ನಾವು ಎಲ್ಲ ಜನಗಳು ಸೇರದೆ ಮುಖಾಮುಖಿಗಳಾಗದೆ ಇದರ ಬಗ್ಗೆ ಚರ್ಚೆಗಳಾಗದೆ ನಿಮ್ಮ ನಿಮ್ಮ ವಾಹಿನಿಯಲ್ಲಿ ಬಂದು ಮಾತನಾಡದೇ ಇದ್ದರೆ ಸರಿ ಮತ್ತು ತಪ್ಪುಗಳನ್ನು ಹೇಗೆ ಆಯ್ಕೆ ಮಾಡ್ಕೊಳ್ತೀರಿ ಹಾಗಂತ ಇಲ್ಲಿ ನಾವು ಮಹೇಶನ್ನ ಮಹೇಶನ್ನ ಮನೆಯಲ್ಲಿ ನಾವು ನಮ್ಮ ಮನೆಯಲ್ಲಿ ನೀವು ನಿಮ್ಮಲ್ಲಿ ಅಲ್ಲಿ ತೊಂದರೆ ಒಂದು ಕೊಂದಿದ್ದಾರೆ ಕೊಂದು ಆರು ತಿಂಗಳಾಯಿತು ಮೊನ್ನೆ ಆರೋಪ ಸತ್ತಂತೆ ನಾ ಒಬ್ಬನಿಗೆ ಕ್ಯಾನ್ಸರ್ ಬಂತಂತೆ ಒಂಥನಿಗೆ ತುರುಚುವ ಗಾಯ ಬಂತಂತೆ ಮತ್ತೊಬ್ಬರಿಗೆ ಡೈವೋರ್ಸ್ ಆಯ್ತಂತೆ ಮತ್ತೊಬ್ಬನಿಗೆ ಹಿಂದೊಂದು ಆಯ್ತಂತೆ ಇನ್ನೊಂದು ಆತ ಹಾಗೆ ಆಯ್ತಂತೆ ಇನ್ನೊಂದು ಎಲ್ಲ ಬಿದ್ದು ಎಕ್ಸಿಡೆಂಟ್ ಆಯ್ತಂತೆ ಅವರವಳಿಗೆ ಗಲಾಟೆ ಅಂತೆ ಇಷ್ಟರಲ್ಲಿ ತೃಪ್ತಿ ಏನು ಏನು ನಾವು ಸಾಧಿಸಲಿಕ್ಕೆ ಎಲ್ಲರಿಗೂ ಆ ಒಂದು ಭಾವನಾತ್ಮಕವಾದ ವಿಚಾರಗಳನ್ನು ಮುಟ್ಟಿಸಲಿಕ್ಕೆ ಇದೊಂದು ವೇದಿಕೆಯಾಗಿದೆ ಅವಳ ಮರಣ ವೇದಿಕೆಯಾಗಿದೆ ಈಗ ನೀವು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯಾರ ಹತ್ರ ಆಗಿ ಕೇಳಿ ಅಂತೆ ನೀವೀಗ ಸಾಮಾಜಿಕವಾಗಿ ಇಷ್ಟು ದೊಡ್ಡ ವಿಚಾರ ಎಲ್ಲರೂ ಇವತ್ತು ಮನೆಯಿಂದ ಹೊರಗೆ ಬಂದಿದ್ದಾರೆ ಎಲ್ಲರಲ್ಲೂ ಒಂದು ರೋಷ ಇದೆ ಎಲ್ಲರಲ್ಲೂ ಒಂದು ಆಕ್ರೋಶ ಇದೆ ಪ್ರತಿ ಮನೆಯಲ್ಲಿ ಚರ್ಚೆಗಳು ನಡೀತಾ ಇದೆ ಮಾತಾಡಲಿಕ್ಕೆ ಆರಂಭ ಆಗಿದೆ ಮಾತಾಡಿ ಒಂದು ವಿಚಾರಕ್ಕೆ ಬಂತು ಈಗ ಅವರಿಗೆ ಅವರಿಗೆ ವಿಚಾರ ಗೊತ್ತಾಯಿತು ಬರೀ ನಿಮಗೆ ಅವರು ರಕ್ತಕಾರಿ ಸಹಯ್ಯ ಸಮಸ್ಯೆಗೊಳಗಾಗುವುದು ನಮ್ಮ ಉದ್ದೇಶಗಳಲ್ಲ ಅದು ಅವರ ಪಿಂಡಕ್ಕೆ ಬಿಟ್ಟ ವಿಚಾರ ನಮಗೆ ಬೇಕಾದ ಅದು ಅದಲ್ಲ ಒಬ್ಬನನ್ನು ನೀವು ಕೊಂದಿದ್ದೀರಿ ಅಲ್ಲ ನೀವು ನೂರ ಹತ್ತು ಜನವನ್ನು ಯಾರ ಕೊಂದಿದ್ದಾರೆ ಅದಲ್ಲ ಯಾ ಕೊಂದದ್ದಕ್ಕೆ ಯಾಕೆ ಸಮಾಜ ಮೌನಕ್ಕೋಯಿತು ತುಳುನಾಡಿನ ರಾಜಕಾರಣಿಗಳು ಯಾಕೆ ಮೌನಕ್ಕೆ ಶರಣಾದರು ತುಳುನಾಡಿನ ಧರ್ಮಾಧಿಪತಿಗಳು ಪೀಠಾಧಿಪತಿಗಳು ಯಾಕೆ ಮೌನಕ್ಕೆ ಶರಣಾದರು ತುಳುನಾಡಿನಲ್ಲಿ ಧರ್ಮ ಇಲ್ವೇ ಇದು ಜನರಿಗೆ ಪ್ರಶ್ನೆ ಇತ್ತು ಅದಕ್ಕೆ ಉತ್ತರ ಆಯ್ತು ಈಗ ಅಲ್ಲಿ ಧರ್ಮವೂ ಇದೆ ಧರ್ಮವೂ ಇದೆ ಯಾಕಂತ ಹೇಳಿದರೆ ಇದೆಲ್ಲವೂ ಇದ್ದ ಧರ್ಮ ಇದ್ದುದರಿಂದಲೇ ಇವತ್ತು ಅಲುಗಾಡಲಿಕ್ಕೆ ಸ್ಟಾರ್ಟ್ ಇದು ಆರಂಭ ಆದದ್ದು ಅನೇಕ ಸಮಸ್ಯೆಗಳಿಗೆ ಅನೇಕ ಈ ನಿಮಗೆ ಕಗ್ಗಂಟುಗಳಿಗೆ ಅನೇಕ ವಿಚಾರಗಳಿಗೆ ಸೌಜನ್ಯನೇ ಎಂಬ ಒಂದು ಬಲಿದಾನ ಉತ್ತರವಾಗಿದೆ ಖಂಡಿತವಾಗಿಯೂ ನಾಳೆಯೂ ನಮಗೆ ದೇವರು ಆಯುಷ್ಯ ಮತ್ತು ಆರೋಗ್ಯ ಎಷ್ಟಿನ ಕೊಡ್ತಾರೆ ನಾವು ಇದರ ಬಗ್ಗೆ ಭಾಗಿಯಾಗ್ತೇವೆ ಒಂದಷ್ಟು ಜನರಿಗೆ ಇನ್ನೂ ನಾವು ಹೇಳಿದನ್ನು ಒಪ್ಪೇಡಿ ನೀವು ನಿಮ್ಮ ಮನಸ್ಸಿನೊಳಗಡೆ ನೀವೇ ಒಂದು ಆಲೋಚನೆ ಮಾಡಿಕೊಳ್ಳಿ ಇದು ಸರಿಯ ತಪ್ಪ ಎಂಬುದು ಆವಾಗ ನಿಮಗೆ ಉತ್ತರ ಸಿಗ್ತದೆ ಅಂತ ನೋದು ತಮಣ ಶೆಟ್ಟರೆ ನೀವು ನಿಮ್ಮ ಕರ್ತವ್ಯ ಎಂದು ಭಾವಿಸಿ ದೈವ ಧರ್ಮ ಸಮಾಜ ನಿಮಗೆ ವಹಿಸಿಕೊಟ್ಟಂಥ ಜವಾಬ್ದಾರಿ ಅಂತ ಭಾವಿಸಿ ನೀವು ಈ ಚಟುವಟಿಕೆಯಲ್ಲಿ ಈ ಜಾಗೃತಿ ಕಾರ್ಯಕ್ರಮಗಳಲ್ಲಿ ಹೋರಾಟದಲ್ಲಿ ಭಾಗಿಯಾಗಿದ್ದೀರಿ ಅಂತ ಹೇಳಿದಿರಿ ಮತ್ತು ಮುಂದಿನ ಭವಿಷ್ಯಕ್ಕೆ ಸಂಬಂಧಪಟ್ಟಂತೆ ನೀವು ಹೇಳಿದ್ದು ನಿಗೂಢವಾಗಿದೆ ನಾಳೆ ಏನು ಅಂತ ಗೊತ್ತಿಲ್ಲ ಆದರೆ ನಮ್ಮ ಕರ್ತವ್ಯ ನಾವು ಮಾಡ್ತಾ ಇರ್ತೇವೆ ಅಂತ ಹೇಳಿದಿರಿ ಯುದ್ಧ ಒಳ್ಳೆಯ ಕಾಲದಲ್ಲಿ ಆರಂಭ ಆಗಿದೆ ಅದು ಯಾವಾಗ ಅಂತ್ಯ ಆಗುತ್ತೆ ಅನ್ನೋದು ಯಾರಿಗೂ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದೀರಿ ಈ ಹೋರಾಟ ಕೌರವರು ಮತ್ತು ಪಾಂಡವರ ನಡುವಿನ ಮಹಾಭಾರತ ಯುದ್ಧದ ರೀತಿ ಅಂತ ಹೇಳ್ತಾ ಇದ್ದೀರಿ ಇದು ಮುಂದೆ ಹೋಗಿ ಎಲ್ಲಿಗೆ ಮುಟ್ಟುತ್ತೆ ಕೊನೆಯದಾಗಿ ನೀವು ನಮ್ಮ ವೀಕ್ಷಕರಿಗೆ ಏನು ಹೇಳಲಿಕ್ಕೆ ಬಯಸ್ತೀರಿ ನಾಳೆ ಏನಾಗ್ತದೆ ಅಂತ ನಮಗೆ ಗೊತ್ತಿಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ್ದೀನಿ ಮತ್ತು ತುಳುನಾಡಿಗೆ ಬರುವಂಥ ಎಲ್ಲ ಭಕ್ತರಿಗೆ ನಾನು ಸ್ಪಷ್ಟವಾಗಿ ಹೇಳುವಂಥದ್ದು ಇವತ್ತು ಎಲ್ಲ ಜಾಗಗಳು ಅಲ್ಲಲ್ಲಿ ದೈವಗಳ ಕೊರಗಜ್ಜನ ಕಟ್ಟೆ ಮಾಡಿಕೊಂಡು ಮನೆಯಲ್ಲಿ ತುಲಸಿ ಕಟ್ಟೆ ಇಲ್ಲದಿದ್ದು ದೇವರ ಕಟ್ಟೆ ಮಾಡಿಕೊಂಡು ಮೂರು ಮಾರ್ಗ ಸೇರುವಲ್ಲಿ ಕಟ್ಟೆ ಮಾಡಿಕೊಂಡು ಮನೆಯನ್ನೇ ಮಠವನ್ನಾಗಿಸಿ ಮಾಡಿಕೊಂಡು ಬೇರೆ ಬೇರೆ ರೀತಿಯ ವೇಷಭೂಷಗಳನ್ನ ಹಾಕ್ಕೊಂಡು ಜನರಿಗೆ ಬೇರೆ ಬೇರೆ ರೀತಿಯ ಸುಳ್ಳುಗಳನ್ನು ದೇವರು ಎಂಬುದು ನಮ್ಮನ್ನು ಬ ದೈವಗಳು ನಮ್ಮನ್ನು ಇರುವಂಥ ವಸ್ತುಗಳನ್ನೇ ದೈವಗಳೇ ನಿನಗೆ ಸಮಸ್ಯೆ ಎನ್ನುವರ ಮಟ್ಟಿಗೆ ಮಾಡುವಂಥ ಒಂದು ರೀತಿಯ ವ್ಯಾವಹಾರಿಕ ಉದ್ದೇಶಗಳು ನಡೀತಾ ಇದೆ ಇದರ ಭಾಗವಾಗಿಯೇ ಇವತ್ತು ಸೌಜನ್ಯನು ಬಳಿಯಾಗಿ ನನಗೆ ಅಪರಾಧಿಯನ್ನು ಇಡಲಿಕ್ಕೆ ಕಷ್ಟ ಆಗಿದೆ ಆದ್ದರಿಂದ ಇದು ಏನಾಗುತ್ತದೆ ಇದು ಎಲ್ಲ ನ್ನ ಇದೊಂದು ಜೀವನದಲ್ಲಿ ಪಾಠ ಅಂತ ತಿಳ್ಕೊಳ್ಳಿ ಮುಂದಿನ ದಿನಗಳಲ್ಲಿ ನಾವು ಇದರಿಂದ ಕಲಿಬೇಕಾದಂಥ ತುಂಬ ವಿಚಾರಗಳಿದೆ ದೇವರನ್ನು ತುಳುನಾಡಿನ ದೈವ ದೇವರನ್ನು ಅಲ್ಲ ನಿಮ್ಮ ಯಾವುದೇ ದೇವರನ್ನು ಒಂದು ಕೊಡುಕೊಳ್ಳುವಿಕೆಯ ವ್ಯವಹಾರ ಅಂತ ತಿಳ್ಕೊಳ್ಬೇಡಿ ಜಾಸ್ತಿ ಹಣ ಕೊಟ್ಟಾಗ ನಮಗೆ ದೇವರು ಜಾಸ್ತಿ ಕೊಡ್ತಾರೆ ಚಿನ್ನ ಬೆಲ್ಲಿ ಕೊಟ್ಟಾಗ ಮತ್ತಷ್ಟು ಕೊಡ್ತಾರೆ ಅನೇಕ ಮಂಡಲದ ಪೂಜೆಗಳನ್ನು ಮಾಡಿದಾಗ ಮತ್ತೊಮ್ಮೆ ಪ್ರತ್ಯಕ್ಷ ದಯವಿಟ್ಟು ಇದು ಚಿಂತನೆಯಿಂದ ಹೊರಬನ್ನಿ ದೈವಗಳನ್ನು ದೈವಗಳನ್ನು ಇದೊಂದು ಕಾರ್ಮಿಕ ಶಕ್ತಿಗಳಂತ ತಿಳ್ಕೊಳ್ಳಿ ದೈವಾರಾಧನೆಯನ್ನು ಮಾಂತ್ರಿಕ ಶಕ್ತಿ ಅಂತ ತಿಳ್ಕೊಳ್ಬೇಡಿ ದೈವಾರಾಧನೆಯಲ್ಲಿಯ ಬನ್ನ ಇದೆ ಅನ್ನ ಇದೆ ಆರ ಇದೆ ವೇಷಭೂಷಣ ಇದೆ ನಡೆ ನುಡಿ ಇದೆ ಆಚಾರ ವಿಚಾರ ಇದೆ ಆಚರಣೆ ವಿಚಾರಣೆ ಇದೆ ಸಾಮರಸ್ಯ ಇದೆ ದೈವಾರಾಧನೆ ಎಂಬುದರಲ್ಲಿ ಅತ್ಯಂತ ಸಾಮರಸ್ಯ ಇದೆ ದೈವಾರಾಧನೆ ಮತ್ತು ಆರಾಧನೆ ಕ್ರಮಗಳು ಸರಳ ಮತ್ತು ಮುಗ್ಧವಾದಂಥ ಆರಾಧನೆ ಇಲ್ಲಿ ಯಾವುದೇ ಒಂದು ರೀತಿಯ ದೈವಗಳಿಗೆ ಕೊಡದೇ ಇದ್ದರೆ ನಾನು ಸಾಯುತ್ತೇನೆ ಎಂಬ ಲೋಪದ ಹೊರಬನ್ನಿ ಮಧ್ಯವರ್ತಿ ಇಲ್ಲದೆ ನೀವೇ ಬಂದು ಕೈಮುಗಿರಿ ಯಾವ ದೇವಸ್ಥಾನಕ್ಕೋ ಯಾವ ಕ್ಷೇತ್ರಕ್ಕೋ ನೀವು ಬರುವುದಾದರೆ ಬನ್ನಿ ಅಲ್ಲಿರುವ ಪ್ರಸಾದ ಸ್ವೀಕರಿಸಿ ಕೈಯಲ್ಲಿ ಹತ್ತು ರೂಪಾಯಿ ಒಂದು ರೂಪಾಯಿ ನಾಲ್ಕು ಇದ್ದಷ್ಟೇ ಹಣ ಹಾಕಿ ನಿಮ್ಮ ಕಷ್ಟಗಳನ್ನು ಹೇಳಿ ನೀವು ಹತ್ತಿರದ ದೇವಸ್ಥಾನ ದೇವಸ್ಥಾನಗಳಲ್ಲಿ ನಿಮ್ಮ ಕಣ್ಣೀರನ್ನು ಮೆಟ್ಟಲಿಗೆ ಬಿದ್ದು ಕೂಗಿ ಆದರೆ ಒಬ್ಬ ವ್ಯಕ್ತಿಯಿಂದ ಬದಲ್ತೇನೆ ಒಬ್ಬ ಸ್ವಾಮಿಯಿಂದ ನಾನು ಪರಿವರ್ತನೆ ಆಗ್ತೇನೆ ಒಬ್ಬ ಸ್ವಾಮಿ ಒಬ್ಬ ದಾರ್ಶನಿಕ ದರ್ಶನದವನಿಂದ ನನ್ನ ಸಮಸ್ಯೆ ಪರಿಹಾರ ಆಗ್ತದೆ ಎಂಬ ಸುಳ್ಳು ಭಾವನೆಯಿಂದ ಹೊರಬನ್ನಿ ನಾವು ಕಷ್ಟಗಳು ಬಂದಾಗ ನಮ್ಮ ಉದ್ಯಮಗಳ ಹೋಟೆಲ್ಗಳ ದೇವಸ್ಥಾನಗಳ ನಷ್ಟ ಅನುಭವ ನಮ್ಮ ಮನೆಗಳ ನಮ್ಮ ವ್ಯವಹಾರಗಳ ನಷ್ಟ ಅನುಭವಿಸಿದಾಗ ದೇವರೇ ನಷ್ಟ ಮಾಡಿದ ದೈವವೇ ನಷ್ಟ ಮಾಡಿದ ಎಂಬ ಸುಳ್ಳು ಮಾನಸಿಕತೆಯಿಂದ ಹೊರಬನ್ನಿ ದೈವಗಳಿರುವುದು ನಮಗೆ ನಂಬಿಕೆಗೆ ಆರಾಧನೆಗೆ ಇದಕ್ಕೂ ತಾಯಿ ಮತ್ತು ಮಗುವಿಗಿರುವ ಹೊ ಒಕಲ ಸಂಬಂಧ ದಯವಿಟ್ಟು ದೈವ ದೇವರನ್ನ ಇದನ್ನ ಒಂದು ಸಮಸ್ಯೆಯ ಗೊಂದಲದ ಗೂಡನ್ನಾಗಿಸದೆ ಆರಾಧನೆಗಳು ನಮ್ಮ ಜೀವನದ ನೆಮ್ಮದಿಗೂ ನಮ್ಮ ಜೀವನದ ಅಭಿವೃದ್ಧಿಗೂ ನಮ್ಮ ಜೀವನದ ಶಿಸ್ತಿಗೂ ಕಣ್ಣೀರ ಧಾರೆಯಲ್ಲಿ ದೇವರಿಗೆ ನಿಮ್ಮ ನಿಮ್ಮ ಭಕ್ತಿಯನ್ನು ಸಮರ್ಪಿಸಿ ಯಾವುದಾದ್ರೂ ವಸ್ತು ಕೊಡೋದಾದ ಒಂದು ಬದಿಯಲ್ಲಿ ಇಟ್ಟು ಬನ್ನಿ ಇದು ತಮ್ಮನ್ನ ಶೆಟ್ಟಿ ಅಜ್ಜ ಅಜ್ಜನ ಪಿಜ್ಜ ಅಂತೇಳಿ ಅದಕ್ಕೆ ನೂರು ರೂಪಾಯಿ ಟ್ಯೂಬ್ಲೈಟಿಗೆ ಮುನ್ನೂರು ರೂಪಾಯಿ ಹೆಸರು ಐವತ್ತು ರೂಪಾಯಿ ದೀಪಕ್ಕೆ ಮುನ್ನೂರು ರೂಪಾಯಿ ಹೆಸರು ಬರೆದು ಮಂಗ ಆಗಬೇಡಿ ತುಳುನಾಡಿನಲ್ಲಿ ದಯವಿಟ್ಟು ಸಮಸ್ತ ಭಕ್ತರೇ ದೈವಗಳನ್ನು ನಂಬಿ ದೇವರನ್ನು ನಂಬಿ ಧರ್ಮಸ್ಥಳದ ಆ ಕ್ಷೇತ್ರ ಆರಾಧನೆ ಮಾಡಿ ಆ ದೇವರ ಮೇಲೆ ನಂಬಿಕೆ ಇಡಿ ಅಲ್ಲಿ ಕಾಲರಾವ್ ಸತ್ಯ ಕುಮಾರಸ್ವಾಮಿ ಸತ್ಯ ಕಾಲರ್ಕಾಯಿ ಸತ್ಯ ಪಂಜುರ್ಲಿ ಸತ್ಯ ಅನ್ನಪ್ಪ ಸತ್ಯ ಅಹಿಂಸಾ ತ್ಯಾಗದ ಮೂರ್ತಿ ಅಂತ ಬಾಹುಬಲಿ ಸತ್ಯ ಮಂಜುನಾಥ ಸತ್ಯ ನೀರಿನ ನೇತ್ರಾವತಿಯ ತೀರ್ಥವು ಸತ್ಯ ಆ ಮಣ್ಣಿನಲ್ಲಿ ಕಲೆ ಇದೆ ಆ ಮಣ್ಣಿನಲ್ಲಿ ಕಾರ್ಣಿಕ ಇದೆ ಇದೆಲ್ಲಕ್ಕೂ ನೀವು ಅಡ್ಡ ಬಿಡಿ ಆದರೆ ಯಾವ ಕ್ಷೇತ್ರದಲ್ಲಿರ್ಬೋದು ಯಾವ ಮಠಾಧಿಪತಿ ಇರ್ಬೋದು ಯಾವ ಧರ್ಮದರ್ಶಿ ಇರ್ಬೋದು ಯಾವ ಗುತ್ತಿನವನಿರ್ಬೋದು ಅವನ ಅನುಷ್ಠಾನ ಬಿಟ್ಟು ಅನಾಚಾರ ಬಿಟ್ಟು ಅನಾಚಾರಕ್ಕೆ ತೊಡೆದಾಗ ನಿರ್ದಾಕ್ಷಿಣ್ಯವಾಗಿ ಪ್ರಶ್ನೆ ಮಾಡಿ ಆತನನ್ನು ಎಂಥ ವ್ಯಕ್ತಿ ಆದರೂ ಪ್ರಶ್ನೆ ಮಾಡಿ ಅವನನ್ನು ಬಿಡಲೇಬೇಡಿ ಯಾಕಂತೇಳಿದ್ರೆ ನಮಗೆ ಬೇಕಾಗಿರೋದು ವ್ಯಕ್ತಿ ಅಲ್ಲ ಅಲ್ಲಿಯ ಶಕ್ತಿ ಆ ವ್ಯಕ್ತಿಯಿಂದ ಅಲ್ಲಿಯ ಕಲ ಕಲ ಶಕ್ತಿಗೆ ತೊಂದರೆ ಆದಾಗ ಪ್ರಶ್ನೆ ಮಾಡಲೇಬೇಕು ಆದರೆ ದೊಡ್ಡವ ಅನವಂತ ಸಿರಿವಂತ ದೇವತ ಮನುಷ್ಯ ಎಂಬ ದೃಷ್ಟಿಯಲ್ಲಿ ಆತನನ್ನು ಯಾರನ್ನೇ ಆಗಲಿ ಪ್ರಶ್ನೆ ಮಾಡ ದೈವಗಳು ತುಳುನಾಡಿನ ಸತ್ಯ ಆ ಮಣ್ಣಿನ ಕನಗಲ್ನಲ್ಲಿ ದೈವತ್ವ ಇದೆ ಎಂಬುದನ್ನು ಈ ಮುಖಾಂತರ ಮುಟ್ಟಲಿ ತಮ್ಮಣ್ಣ ಶೆಟ್ಟರೆ ಬಹಳ ಭಾವನಾತ್ಮಕವಾಗಿ ನಿಮ್ಮ ಧಾರ್ಮಿಕ ನಂಬಿಕೆಗಳನ್ನು ಮತ್ತು ಧರ್ಮಸ್ಥಳದ ಸುತ್ತಮುತ್ತ ತುಳುನಾಡಿನಲ್ಲಿ ಒಟ್ಟಾರೆ ನಡೀತಾ ಇರತಕ್ಕಂತಹ ವಿದ್ಯಮಾನಗಳನ್ನು ವಿಶ್ಲೇಷಣೆ ಮಾಡಿದರೆ ನಿಮ್ಮ ಭಾವನೆಗಳನ್ನು ಬಹಳ ಮುಕ್ತವಾಗಿ ನಮ್ಮೊಂದಿಗೆ ಹಂಚಿಕೊಂಡಿದ್ದೀರಿ ನಮ್ಮೆಲ್ಲ ವೀಕ್ಷಕರ ಪರವಾಗಿ ನಿಮಗೆ ಧನ್ಯವಾದಗಳು ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ